ಇವತ್ತು ಬಹಳ ವಿಶೇಷವಾದಂಥ ಒಂದು ಸಂದರ್ಶನ ಅದು ಕೆ ಎಸ್ ನೇಮಕಾತಿ ಪರೀಕ್ಷೆಯಲ್ಲಿ ಆಯ್ಕೆಯಾದಂಥ ಒಬ್ಬ ಕೃಷಿ ಕುಟುಂಬದಿಂದ ಬಂದಂಥ ಒಬ್ಬ ಅಭ್ಯರ್ಥಿ ಸಿದ್ದಾರೂಢ ಬನ್ನಿಕೊಪ್ಪ ಅನ್ನುವಂಥ ಒಬ್ಬ ಕೃಷಿ ಕುಟುಂಬದ ಬಂದಂಥ ಒಬ್ಬ ಇಂಜಿನಿಯರಿಂಗ್ ಪದವೀಧರ ಇವತ್ತು ಕೆ ಎಸ್ ಪರೀಕ್ಷೆಯಲ್ಲಿ ಒಂದು ಅತ್ಯುನ್ನತ ಹುದ್ದೆಯಾದಂಥ ತಹಸ್ಲಾರ್ ಪೋಸ್ಟನ್ನು ಪಡೆದುಕೊಂಡು ಇವತ್ತು ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ಗೆ ಮತ್ತು ಆಗಮಿಸಿದ್ದು ಬಹಳ ಒಂದು ಸಂತಸ ಅಂತ ಹೇಳ್ಬೋದು ಇವತ್ತು ವಿಶೇಷವಾಗಿ ನಮ್ಮ ಕ್ಲಾಸಿಕ್ ಗ್ರೂಪ್ ಆಫ್ ಆರ್ಗನೈಸ ವತಿಯಿಂದ ಕ್ಲಾಸಿಕ್ ಎಜುಕೇಷನ್ ಚಾನಲ್ಗೆ ಆಗಮಿಸಿ ಅವರ ಅನುಭವವನ್ನು ಇವತ್ತು ಹಂಚಿಕೊಳ್ಳಲಿದ್ದಾರೆ ನಮಸ್ಕಾರ ಸಿದ್ದಾರೋಡ್ ಅವ್ರೆ ನಮಸ್ಕಾರ ಸರ್ ಕೊರೋನಾ ಟೈಮ್ದಲ್ಲಿ ಒಂದೂರ ಅಷ್ಟು ಆರು ಪೋಸ್ಟ್ಗಳಿಗೆ ಗೌರ್ಮೆಂಟ್ ಅನೌನ್ಸ್ ಮಾಡಿತ್ತು ಸೊ ಆ ಹುದ್ದೆಯಲ್ಲಿ ಸೆಲೆಕ್ಷನ್ ಆಗೋದು ಅಲ್ಲ ಯಾಕಂದರೆ ನಂಬರ್ ಆಫ್ ಪೋಸ್ಟ್ಗಳು ಭಾಳ ಶಾರ್ಟೇಜ್ ಇತ್ತು ಆ್ಯಂಡ್ ಭಾಳ ಆಸ್ಪಿರಂಟ್ಸ್ ಇದ್ದರು ಆ ಭಾಳ ಜನ ಇದ್ದರು ಸೊ ಹೀಗಾಗಿ ಒಟ್ಟಾರೆ ತಮ್ಮ ಪರಿಚಯ ಮತ್ತು ತಾವು ಈಗಾಗಲೇ ನನ್ನ ಕೇಳಿದ ಹಾಗೆ ತಾವು ಇಂಜಿನಿಯರಿಂಗ್ ಪದವಿ ಮತ್ತು ಪಿ ಜಿ ಮಾಡ್ಕೊಂಡಿದ್ರಿ ಸೊ ತಮ್ಮದು ನೇಟಿವ್ ಪ್ಲೇಸು ಅದ್ರ ಬಗ್ಗೆ ಸ್ವಲ್ಪ ಹೇಳಿ ಹ್ಞೂ ಸರ್ ಮೊದಲೇದಾಗಿ ಕ್ಲಾಸಿಕ್ ಎಜುಕೇಷನ್ ಇನ್ಸ್ಟಿಟ್ಯೂಟ್ಗೆ ನಾನು ಧನ್ಯವಾದ ಹೇಳ್ತೀನಿ ಸರ್ ಥ್ಯಾಂಕ್ ಯು ನಾನು ಈ ಥರ ಒಳ್ಳೆ ವಾರ್ಮ್ ವೆಲ್ಕಮ್ ಮಾಡಿದ್ದಕ್ಕೆ ಸರ್ ನಿಮ್ಗೆ ತುಂಬ ಧನ್ಯವಾದ ನಾನು ಬೇಸಿಕಲಿ ಬಾಗಲಕೋಟೆ ಡಿಸ್ಟಿಕ್ ಮುದೋಳ ತಾಲೂಕು ಬರ್ಗಿ ಅಂತಕ್ಕಂಥ ಒಂದು ಗ್ರಾಮದಿಂದ ಬಂದಿದ್ದು ನನ್ನ ಪ ಪ್ರೌಢ ಮತ್ತು ಪ್ರಾಥಮಿಕ ಶಿಕ್ಷಣವನ್ನು ಕೊಳಿಗುಡ್ ಎಂಬ ಗ್ರಾಮದಲ್ಲಿ ಮುಗ್ಸಿದ್ದೀನಿ ನಾನು ಅದು ರಾಯಬಾಗ್ ತಾಲೂಕು ಬೆಳಗಾವಿ ಡಿಸ್ಟಿಕಲ್ಲಿ ಬರುತ್ತೆ ನೆಕ್ಸ್ಟ್ ಪ್ರೈಮರಿ ಸ್ಕೂಲ್ ಪ್ರೈಮರಿ ಎಂಡ್ ಪ್ರೈಮರಿ ಒನ್ ಟು ಫಿಫ್ತ್ ಅಲ್ಲಿ ಮಾಡ್ಕೊಂಡಿದ್ದಾರೆ ಒನ್ ಟು ಟೆಂತ್ ಅಲ್ಲಿ ಪ್ರೈಮರಿ ಅಂತೆ ಹೈ ಸ್ಕೂಲ್ನು ಹೈ ಸ್ಕೂಲ್ ಓಕೆ ನೆಕ್ಸ್ಟು ನಾನು ಪಿ ಯು ಸಿಯನ್ನು ಬಿ ಎಲ್ ಡಿ ಕಾಲೇಜ್ ಜಮಖಂಡಿಯಲ್ಲಿ ಸೈನ್ಸ್ ವಿಭಾಗದಲ್ಲಿ ಮುಗ್ಸಿದ್ದೀನಿ ಓಕೆ ಹ್ಞೂ ನೆಕ್ಸ್ಟು ನನ್ನದು ಪದವಿ ಬಂದು ಬ್ಯಾಚುಲರ್ ಆಫ್ ಇಂಜಿನಿಯರಿಂಗ್ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಅಲ್ಲಿ ಮಂಗಳೂರು ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಮೂಡ್ ಬಿದ್ರಿ ಅಂತ ಕಾಲೇಜಿನಲ್ಲಿ ಮಾಡಿದೀನಿ ಎಟಿ ಇನ್ಸ್ಟ್ಯೂಟ್ ಆಫ್ ಟೆಕ್ಲಜಿ ಎಂ ಐ ಹೌದು ಎಂ ಐಟಿ ಕಂಪ್ಲೀಟ್ ಮಾಡಿದೀನಿ ಓಕೆ ಆಫ್ಟರ್ ದ ಕಂಪ್ಲೀಷನ್ ಆಫ್ ದ ಡಿಗ್ರಿ ನಾನು ಎಂ ಟೆಕ್ ಅನ್ನ ಬಸವೇಶ್ವರ ಇಂಜಿನಿಯರಿಂಗ್ ಕಾಲೇಜ್ ಬಾಗಲ್ ಕೋಟೆಯಲ್ಲಿ ನಂದು ಪೋಸ್ಟ್ ಗ್ರಾಜುಯೇಷನ್ ಡಿಜಿಟಲ್ ಅಲ್ಲಿ ಕಂಪ್ಲೀಟ್ ಮಾಡಿದ್ವಿ ಓಕೆ ಹ್ಮ್ ವಂಡರ್ಫುಲ್ ಸೋ ಸ್ಕೂಲು ಮತ್ತು ಪಿಒ ಎಜುಕೇಶನ್ ಮತ್ತು ಎಲ್ಲ ನೆಕ್ಸ್ಟ್ ಇಂಜಿನಿಯರಿಂಗು ಆಮೇಲೆ ಆಫ್ಟರ್ ಪಿ ಜಿ ಮುಸ್ ಹೇಗಿತ್ತಲ್ಲ ನಿಮ್ಮ ಎಜುಕೇಶನ್ ಜರ್ನಿ ಎಲ್ಲ ಹೇಗಿತ್ತು ಪ್ರೈಮರಿ ಟು ಪಿಜಿ ವರೆಗೆ ಎಜುಕೇಶನ್ ಜರ್ನಿ ಚೆನ್ನಾಗಿದೆ ಯಾಕಂದ್ರೆ ಯು ಕಮ್ ಫ್ರಮ್ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್ ರಶಿ ಕುಟುಂಬ ಹಂತದಲ್ಲಿ ಏನು ನಿಮ್ದೆಲ್ಲ ಎಲ್ಲಾ ಫ್ಯಾಮಿಲಿ ಹೇಗೆ ಬ್ರದರ್ಸ್ ಸಿಸ್ಟರ್ಸ್ ಹ್ಯಾಗಿ ತಾವು ನನಗೆ ನಮ್ಮ ಆಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ಸರ್ ಅಕ್ಚುಲಿ ಜಾಯಿಂಟ್ ಫ್ಯಾಮಿಲಿ ಹ ಹ ನನಗೆ ಇಬ್ಬರು ಬ್ರದರ್ಸ್ ಇದ್ದಾರೆ ಸರ್ ಓಕೆ ಇಬ್ಬರು ಯಂಗರ್ ಬ್ರದರ್ಸ್ ಓಕೆ ಹ ಹ ಒಬ್ರು ಸಿವಿಲ್ ಪಿಎಸ್ ಆಗಿದ್ರೆ ಟು ತೌಸಂಡ್ ಸಿಕ್ಸ್ಟಿನ್ ಬ್ಯಾಚ್ ಅಲ್ಲಿ ಓಕೆ ಕರೆಂಟ್ಲಿ ಹುಬ್ಳಿಲ್ ವರ್ಕ್ ಮಾಡ್ತಾ ಇದ್ದಾರೆ ಇನ್ನೊಬ್ರು ಕೆಎಸ್ಗೆ ಪ್ರಿಪ್ರೇಷನ್ ಮಾಡ್ತಾಯಿದ್ರೆ ಸರ್ ಓಕೆ ಯಂಗರ್ ಬ್ರದರ್ಸ್ ಯಂಗರ್ ಬ್ರದರ್ಸ್ ಓಕೆ ಏನೋ ಫಾದರ್ ಏನ್ ತಂದೆಯವರು ತಾಯಿ ಎಲ್ಲ ನಮ್ದು ಫ್ಯಾಮಿಲಿ ಆಕ್ಚುಲಿ ನಮ್ದು ಅಗ್ರಿಕಲ್ಚರ್ ಫ್ಯಾಮಿಲಿ ಸರ್ ಫಾದರ್ ಅಗ್ರಿಕಲ್ಚರ್ ಇಸ್ಟ್ ನಮ್ದು ಜಾಯಿಂಟ್ ಫ್ಯಾಮಿಲಿ ಆಗಿದೆ ಅಂದ್ರೆ ನಮ್ದು ಪೂರ್ತಿ ಎಲ್ಲಾ ಅಗ್ರಿಕಲ್ಚರ್ ಫ್ಯಾಮಿಲಿ ಇದೆ ಸರ್ ಯಾರು ಗೌರ್ಮೆಂಟ್ ಜಾಬ್ ಯಾವುದ್ ಯಾವ್ದು ಯಾರು ಇಲ್ಲ ಸರ್ ಓಕೆ ಬಟ್ ಅದೆಲ್ಲಾ ಅಲ್ಲಿ ಮೊದಲು ಅದ್ರಾಗೆಲ್ಲ ಶುಗರ್ ಕ್ಯಾನ್ ಬಿಡ್ತದಲ್ಲ ಹೌದು ಸರ್ ಶುಗರ್ ಕ್ಯಾನ್ ಬಿಡ್ತ್ರಿ ಸರ್ ಕಬ್ಬು ಕಬ್ಬು ಹೆಚ್ಚಿಗೆ ಇರ್ತದ ಅವ್ನ ಹ್ಮ್ ಓಕೆ ನೆಕ್ಸ್ಟ್ ಇದೆಲ್ಲ ಎಜುಕೇಷನ್ ಇಂಜಿನಿಯರಿಂಗ್ ಮುಗಿಸ್ಕೊಂಡು ಯಾವಾಗ ಸ್ಟಾರ್ಟ್ ಮಾಡಿದ್ರೆ ಕೆ ಎಸ್ ಪ್ರಿಪ್ರೇಷನ್ ಯಾವಾಗ ನೀವು ಪ್ರಿಪ್ರೇಷನ್ ಯಾವಾಗ ಸ್ಟಾರ್ಟ್ ಕೆ ಕೆಎಸ್ ಟೂ ತೌಸಂಡ್ ಸಿಕ್ಸ್ಟೀನಲ್ಲಿ ನಂದು ಪೋಸ್ಟ್ ಗ್ರ್ಯಾಜನ್ ಕಂಪ್ಲೀಷನ್ ಆದ ನಂತರ ಟೂ ತೌಸಂಡ್ ಸಿಕ್ಸ್ಟೀನ್ ನಲ್ಲಿ ಪಿ ಜಿ ಪೋಸ್ಟ್ ಗ್ರ್ಯಾಜನ್ ಕಂಪ್ಲೀಟ್ ಆಗಿದೆ ಸರ್ ಜೂನಲ್ಲಿ ಕಂಪ್ಲೀಟ್ ಆಯಿತು ಆಫ್ಟರ್ ದಟ್ ನಾನು ಯು ಪಿ ಎಸ್ ಸಿ ಪ್ರೇಷನ್ ಸ್ಟಾರ್ಟ್ ಮಾಡಿದೆ ಸರ್ ಓಕೆ ಇಂಜಿನಿಯರಿಂಗ್ ನಿಮ್ಮ ಬ್ರಾಂಚ್ ಯಾವುದು ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಷನ್ ಓಕೆ ಹಾಂ ಇಂಡ್ ಸಿ ಬ್ರಾಂಚ್ ಓಕೆ ಆಮೇಲೆ ಯಾವಾಗ ಪ್ರಿಪರೇಷನ್ ಪಿ ಜಿ ಮುಗಿಸೋ ನಂತರ ಸ್ಟಾರ್ಟ್ ಮಾಡಿದ್ರು ಪಿ ಜಿ ಮುಗಿಸಿದ ನಂತರನೇ ಸ್ಟಾರ್ಟ್ ಮಾಡಿದ್ದು ಸಿಕ್ಸ್ಟೀನ್ ಜೂನ್ ಅಲ್ಲಿ ಪಿ ಜಿ ಆಯ್ತು ಅದಾದ ನಂತರ ನಾನು ಕಾಂಪಿಟೇ ಫೀಲ್ಡ್ಗೆ ಎಂಟ್ರಿ ಆಗಿದೆ ಸರ್ ಓಕೆ ಯಾವಾಗಿದೆಲ್ಲ ಇದು ಕೆಎಸ್ ಎಸ್ ಆಗಲಿ ಐ ಎಸ್ ಇಂಥವು ಅಧಿಕಾರಿಗಳಾಗಂತ ಕನಸು ನಿಮಗೆ ಹೇಗೆ ಇದು ವಿಚಾರ ಬಂತು ಹೇಗೆ ಆಕ್ಚುಲಿ ನಂದು ಡಿಗ್ರಿ ಫೈನಲ್ ಇಯರ್ ಇರುವಾಗ ನನಗೆ ಈ ಯೋಚನೆ ಬಂದಿತ್ತು ಸರ್ ಆಕ್ಚುಲಿ ಡಿಗ್ರಿ ಫೈನಲ್ ಇಯರ್ ಇಂಜಿನಿಯರಿಂಗ್ ಫೈನಲ್ ಇದ್ದಾಗ ಇಂಜಿನಿಯರಿಂಗ್ ಫೈನಲ್ ಇದ್ದಾಗ ಬಂದಿತ್ತು ಬಟ್ ಆಫ್ಟರ್ ಕಂಪ್ಲೀಷನ್ ಆಫ್ ದ ಇಂಜಿನಿಯರಿಂಗ್ ಮಾಡಿದ ನಂತರ ನಮಗೆ ಪೋಸ್ಟ್ ಗ್ರಾಜುಯೇಷನ್ ಮಾಡಬೇಕಂತ ನಾವು ಸ್ವಲ್ಪ ಆ ಕಡೆ ಕಡೆ ಎಲ್ಲ ನಮ್ಮ ಫ್ಯಾಮಿಲಿ ಅವರೆಲ್ಲ ಇದು ಮಾಡಿ ಓಕೆ ಅದು ಕಂಪ್ಲೀಷನ್ ಮಾಡಿ ಟೈಮ್ ಇರುತ್ತೆ ಮಾಡೋಣ ಅಂತ ಹೇಳಿ ಅದೊಂದು ಒಂದು ಕಂಪ್ಲೀಷನ್ ಮಾಡಬೇಕು ಮಾಡಿಬಿಡೋಣ ಪೋಸ್ಟ್ ಗ್ರಾಜುಯೇಷನ್ ಮಾಡಿಬಿಟ್ಟು ಮುಂದೆ ನೆಕ್ಸ್ಟ್ ನಮಗೆ ಜಾಬ್ ಮಾಡೋಕೆ ಇದು ಆಗೋದಿಲ್ಲ ಅದು ಕರೆಕ್ಟ್ ಆಗೋದಿಲ್ಲ ಅದು ಮುಂಚೆನೇ ನಾವು

ಏನು ನಿಮ್ಗೆ ಅದ ವಿಚಾರ ಹೇಗೆ ಬಂತು ಮೋಟಿವೇಶನ್ ಅಂತಂದ್ರೆ ಸರ್ ನಾನು ನಾನು ವೆಕೇಶನ್ ಟೈಮಲ್ಲಿ ಇರುವಾಗ ನಮ್ಮ ಜೊತೆ ನಾನು ತಾಲೂಕು ಡೆವಲಪ್ಮೆಂಟ್ ಆಫೀಸರ್ಸ್ ತಹೀಲಾರ್ ಆಫೀಸ್ ಅಲ್ಲೆಲ್ಲ ವಿಸಿಟ್ ಕೊಡ್ತೀನಿ ಅಂದ್ರೆ ಡಾಕ್ಯುಮೆಂಟ್ಸ್ ಅವೆಲ್ಲ ನಮಗೆ ಏನ್ ಹೇಳ್ಬೇಕು ಅಗ್ರಿಕಲ್ಚರ್ ಅದೆಲ್ಲ ಹೋಗ್ತಾ ಇದ್ವಿ ಅದೇ ಒಂದು ಗ್ರೇಟರ್ ಮೋಟಿವೇಶನ್ ಸರ್ ಆಕ್ಚುಲಿ ನನಗೆ ಆಫೀಸ್ ವರ್ಕಿಂಗ್ ಸ್ಟೈಲ್ ಅಲ್ಲೆಲ್ಲ ನೋಡಿದಾಗ ಓಕೆ ಓಕೆ ಅದೆಲ್ಲ ಈ ತರ ಸಮಸ್ಯೆಗಳು ಇರುತ್ತೆ ಈ ತರ ಇರುತ್ತೆ ನೋಡಿದಾಗ ನಿಮ್ಮ ಪೇರೆಂಟ್ಸ್ ಜೊತೆಗೆ ಅಲ್ಲಿ ತರ್ ಆಫೀಸು ಡಿ ಸಿ ಆಫೀಸ್ ಇರಬಹುದು ಅಂಡ್ ಪಂಚಾಯತ್ ಡೆವಲಪ್ಮೆಂಟ್ ಆಫೀಸರ್ ಇರ್ಬೋದು ಅಲ್ಲೆಲ್ಲ ಹೋದಾಗ ದ ವೇ ಹೌ ದೇ ಆರ್ ವರ್ಕಿಂಗ್ ಹಾಗೆ ಯೇನೋ ಆ ಉದ್ದೆಗೆ ಬರಬೇಕು ಅಂತ ಅಸಲರ ಆಗಬೇಕು ಏನಾಗಬೇಕು ಇೆಲ್ಲ ಆ ಯೋಜನೆ ಸ್ಟಾರ್ಟ್ ಆಗತದೆ ನೋಡಿ ಹೌದು ನಿಜ ಸರ್ ಹೌದು ನಾವು ಕಲಿಯೋದು ಬೇರೆ ಬಟ್ ನಮ್ಮ ಆಸೆ ಆಕಾಂಕ್ಷೆಗಳು ಇರ್ತಾವೆ ನಮ್ಮ ಕನಸುಗಳು ಎಲ್ಲಿಂದನೋ ಸ್ಟಾರ್ಟ್ ಆಗತದೆ ಹೌದು ಯಾವದೇ ಒಂದು ಸ್ಟಾರ್ಟ್ ಆಗ ಇನ್ ಅವರ್ ಕರಿಯರ್ ಹೌದಲ್ ಬಟ್ ಅದು ಒಂದು ಜೀಲ್ ಇರಬೇಕು ಒಂದು ಕನಸಿರಬೇಕು ಹೌದು ಹೀಗೆಲ್ಲ ಆ ಏನಂದ್ರೆ ಒಂದು ಕಾನ್ಫಿಡೆನ್ಸ್ ಇರಬೇಕು ಇವೆಲ್ಲ ಕ್ವಾಲಿಟೀಸ್ ಇದ್ದಾಗ ಮಾತ್ರ ಈ ಹಂತಕ್ಕೆ ಬರಕ್ಕೆ ಸಾಧ್ಯ ಒಂದು ಕೃಷಿ ಕುಟುಂಬದಲ್ಲಿ ಇದ್ಕೊಂಡು ಒಬ್ಬರು ತಸ್ತಲ್ಲಿ ಆಗಬೇಕು ಅನ್ನೋಂಥದ್ದು ಯಾಕಂದ್ರೆ ನಿಮ್ಗೆ ಗೊತ್ತದ ದೇರ್ ಇಸ್ ಲಾಡ್ ಆಫ್ ಕಾಂಪಿಟೇಷನ್ ಎಸ್ ಅಂಥದ್ರಲ್ಲಿ ತಾವೆಲ್ಲ ಒಂದು ಒಳ್ಳೆ ಕನ್ಸರ್ನ್ ಇಟ್ಕೊಂಡು ಸ್ಟಾರ್ಟ್ ಮಾಡಿದ್ರಿ ಸೊ ಹೇಗೆ ತಾವೆಲ್ಲ ಫಸ್ಟ್ ಅಟೆಂಪ್ಟ್ ಮಾಡಿದ್ದು ಯಾವಾಗ ಏನೋ ಆ್ಯಕ್ಚುಲಿ ಸರ್ ಟು ಕಾಲ್ಫಾರ್ ಮಾಡಿದ್ವಿ ಈ ಬ್ಯಾಚ್ ಒನ್ ಅವರ್ ಆರ್ ಪೋಸ್ಟ್ ಕಾಲ್ಫಾರ್ ಮಾಡಿದ್ದು ಯಾವಾಗ ಮತ್ತು ಫಿಲ್ಮ್ಸ್ ಯಾವಾಗಿತ್ತು ಏನು ಅಂತ ಹೇಳೋದ್ರ ಬಗ್ಗೆ ಟೂ ತೌಸಂಡ್ ಟ್ವೆಂಟಿ ಫೆಬ್ರವರಿ ಬಿಗಿನಿಂಗಲ್ಲಿ ಈ ನೋಟಿಫಿಕೇಶನ್ ಆಯಿತು ಸರ್ ಆ್ಯಕ್ಚುಲಿ ಓಕೆ ಆ ಮಾರ್ಚ್ ಅಪ್ಲಿಕೇಶನ್ ಗೆ ಒಂದು ಟೂ ಮಂತ್ಸ್ ಟೈಮ್ ಕೊಡಿದ್ರು ಸರ್ ಆಮೇಲೆ ಜೂನ್ ಅಲ್ಲಿ ಎಕ್ಸಾಮ್ ಅನೌನ್ಸ್ ಆಗಿತ್ತು ಬಿಕಾಸ್ ಆಫ್ ಕೋವಿಡ್ ಕಾರಣಗಳಿಂದ ಏನಾಯ್ತು ಎಕ್ಸಾಮ್ ಪೋಸ್ಟ್ಪೋನ್ ಆಯ್ತು ಪೋಸ್ಟ್ಪೋನ್ ಆಯ್ತು ಪೋಸ್ಟ್ಪೋನ್ ಆಯ್ತು ಆಮೇಲೆ ಕೋವಿಡ್ ಎಲ್ಲ ಸ್ವಲ್ಪ ಕಡಿಮೆ ಆದ ನಂತರ ಅಗಸ್ಟ್ ಟ್ವೆಂಟಿ ತ್ರೀ ಮಾರ್ಚ್ ಹದಿನೈದಕ್ಕೆ ಆಲ್ಮೋಸ್ಟ್ ಕೋವಿಡ್ ಅನೌನ್ಸ್ ಆಯ್ತು ಹೌದು ಸ್ಕೂಲ್ ಕಾಲೇಜ್ಗಳೆಲ್ಲ ರಜಾ ಮಾಡಿ ಎಲ್ಲಾ ರಜೆ ಮಾಡಿ ಗೌರ್ಮೆಂಟ್ ಅದೇ ಎಲ್ಲಾ ಇನಿಶಿಯೇಟಿವ್ ತಗೊಂಡು ಅದೆಲ್ಲ ಆದ ನಂತರ ಎಕ್ಸಾಮ್ ಪೋಸ್ಟ್ಪೋನ್ ಆಗಿ ಆಮೇಲೆ ಅದು ಸ್ವಲ್ಪ ಕಡಿಮೆ ಆದ ನಂತರ ಓಕೆ ಆಗಸ್ಟ್ ಟ್ವೆಂಟಿ ತ್ರೀಗೆ ಫಿಲಿಮ್ಸ್ ಎಕ್ಸಾಮ್ ಡೇಟನ್ನು ಅನೌನ್ಸ್ ಮಾಡಿದ್ರು ಸರ್ ಓಕೆ ಅವಾಗಿಂದ ಮತ್ತೆ ಆ ಟೈಮಲ್ಲಿ ನಾವೆಲ್ಲ ಮನೆಯಲ್ಲಿ ಸರ್ ಮನೆಯಲ್ಲೇ ಪ್ರಿಪ್ರೇಷನ್ ಮಾಡ್ತಾ ಇದ್ವಿ ಅವಾಗೆಲ್ಲ ಸಂಪೂರ್ಣವಾಗಿ ಬಂದಿತ್ತಲ್ಲ ಹೌದು ಸಂಪೂರ್ಣ ಬಂದಿತ್ತು ಮಾರ್ಚ್ ಹದಿನೈದರಿಂದ ಮಾರ್ಚ್ ಆಲ್ಮೋಸ್ಟ್ ಮಾರ್ಚ್ ಎಂಡ್ ಇದು ಮಾಡಿದ್ರು ಅನೌನ್ಸ್ ಮಾಡಿದರು ಏಪ್ರಿಲ್ ಮೇ ಜೂನ್ ಜುಲೈ ಆಗಸ್ಟ್ ಆಲ್ಮೋಸ್ಟ್ ಫೋರ್ ಮಂತ್ಸ್ ವರೆಗೆ ಸಂಪೂರ್ಣವಾಗಿ ಬಂದಿತ್ತು ಸೊ ಆ ಟೈಮಲ್ಲಿ ತಾವೆಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಈಗ ಕೆ ಎಸ್ ಪ್ಲೋರಿಗೆ ಪರೀಕ್ಷೆ ಹೇಗೆ

ಸರ್ ಕಾನ್ಫಿಡೆನ್ಸ್ ಇತ್ತ ಎಕ್ಸಾಮ್ ಆಗ್ತದೆ ಕಾನ್ಫಿಡೆನ್ಸ್ ಇಲ್ಲ ಸರ್ ಕಾನ್ಫಿಡೆನ್ಸ್ ಇರ್ಲಿಲ್ಲ ಯಾಕಂದ್ರೆ ಒನ್ ನಾಟ್ ಸಿಕ್ಸ್ ಪೋಸ್ಟ್ ಫಿಫ್ಟೀನ್ ಅಂತ ಇದ್ರು ಸರಿ ನಿಯರ್ಲಿ ಟೂ ತೌಸಂಡ್ ಬರುತ್ತೆ ಬಹಳ ಆದರೆ ಟ್ವೆಂಟಿ ತೊಂದ್ರೆ ಹೌದು ಸೊ ಆ ಟೂ ತೌಸಂಡ್ ಕ್ಯಾಂಡಿಡೇಟ್ ಎಲ್ಲ ಒಳಗೆ ಹೋಗಬೇಕು ಅದೊಂದು ಬಿಗ್ ಚಾಲೆಂಜ್ ಸರ್ ಆಕ್ಚುಲಿ ಈ ಕಲ್ಫಾರ್ಮ್ ಅಲ್ಲಿ ಇರೋದು ಬಿಗ್ ಚಾಲೆಂಜ್ ಫಿಲ್ಮ್ ಕ್ವಾಲಿಫಿಕೇಶನ್ ಕ್ವಾಲಿಫೈ ಮೀನ್ಸ್ ಹೋದ್ರೆ ಒಂದು ಒಂದು ಬಿಗ್ ಚಾಲೆಂಜ್ ಅಜುಮೆಂಟ್ ಅಜುಮೆಂಟ್ ಸರ್ ಅದು ನಮಗೂ ಸ್ವಲ್ಪ ಹೆದರಿಕೆ ಇತ್ತು ಸರ್ ಅದು ಆಕ್ಚುಲಿ ಹೌದಾ ನಮ್ಮ ಪ್ರಿಪರೇಷನ್ ಸ್ಟ್ರಾಂಗ್ ಆಗಿರೋದ್ರಿಂದ ಎಕ್ಸಾಮ್ ಕೊಟ್ಟಿವಿ ಎಕ್ಸಾಮ್ ಕೊಟ್ಟ ನಂತರ ಅದು ಕಿ ಆನ್ಸರ್ ಬಿಟ್ಟು ನಂತರ ಒಂದು ಕಾನ್ಫಿಡೆನ್ಸ್ ಬಂದ್ ಸರ್ ಆಗಬಹುದು ಅಂತ ಹೇಳಿ ಓಕೆ ಆಮೇಲೆ ಕ್ವಿಕ್ ಆಗಿ ಅನೌನ್ಸ್ ಮಾಡಿದ್ರು ಅದು ಬೇಗ ಅನೌನ್ಸ್ ಮಾಡಿದ್ರು ಅದೊಂದು ಕಾನ್ಫಿಡೆನ್ಸ್ ಬಂತು ಕಾನ್ಫಿಡೆನ್ಸ್ ಬಂತು ಸೊ ಎಷ್ಟು ಜನ ಅಪ್ಲಿಕೆಂಟ್ಸ್ ಇದ್ರೆ ಸಾಮಾನ್ಯವಾಗಿ ಎಷ್ಟು ಜನ ಅಪ್ರಾಕ್ಸಿಮೇಟ್ಲಿ ಎಷ್ಟು ಜನ ಅಪ್ಲೈ ಅಪ್ಲೈ ಮಾಡಿದಂಥವ್ರ ಅಪ್ರಾಕ್ಸಿಮೇಟ್ಲಿ ಅರೌಂಡ್ ಟೂ ಲ್ಯಾಕ್ ಇದ್ದಿರ್ಬೋದು ನಿಯರ್ಲಿ ಟೂ ಲ್ಯಾಕ್ ಇತ್ತು ಟೂ ಅಂಡ್ ಹಾಫ್ ಕ್ಯಾಂಡಿಡೇಟ್ಸ್ ಸಾಮಾನ್ಯವಾಗಿ ಅಪ್ಲೈ ಓಕೆ ಒಂದ್ ನೂರ ಆರು ಪೋಸ್ಟ್ಗೆ ಅಷ್ಟು ಜನ ಅಪ್ಲೈ ಮಾಡಿದ್ರು ಅಪ್ಲೈ ಮಾಡಿದ್ರು ಓಕೆ ಪಿಲೂರಿ ಪ್ರಿಪ್ರೇಷನ್ ಎಕ್ಸಾಮಿನೇಷನ್ಸ್ ಆಗಸ್ಟ್ನಲ್ಲಿ ಇತ್ತು ಆಮೇಲೆ ನೆಕ್ಸ್ಟ್ ಇದರಲ್ಲಿ ಇದರಲ್ಲೆಲ್ಲ ನಿಮ್ಮ ಮಲ್ಟಿಪಲ್ ಚರ್ಚ್ ಕ್ವಶನ್ಸ್ ಇದೆ ಪಿಲೋರಿ ಅಪ್ಡೇಟೆಡ್ ಟೈಪ್ ಕ್ವೆಶನ್ಸು ಓಕೆ ಪೇಪರ್ ಒನ್ ಎಂಟು ಎರಡು ಚೆನ್ನಾಗಿ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಮೇನ್ಸ್ಗೆ ಹೇಗೆ ಯಾವಾಗಿತ್ತು ಮೇನ್ಸ್ ಎಕ್ಸಾಮಿಷನ್ಸ್ ಯಾವಾಗ ಅನೌನ್ಸ್ ಮಾಡಿದ್ರು ಆ್ಯಕ್ಚುಲಿ ಡಿಸೆಂಬರ್ ಟೈಮಲ್ಲಿ ಅನೌನ್ಸ್ ಮಾಡಿದ್ರು ಸರ್ ಆ್ಯಕ್ಚುಲಿ ಅದು ಅದಾದ ನಂತರ ಮತ್ತೆ ಜನವರಿ ಹೋಗಿ ಪೋಸ್ಟ್ ಮೋನ್ ಆಗಿ ಜನವರಿಯಲ್ಲಿ ಯು ಸಿ ಮತ್ತೆ ಎರಡು ಮೇನ್ಸ್ ಕೋಇನ್ಸಿಡೆನ್ಸ್ ಆಗುವಾಗ ಹೌದು ಅದನ್ನ ಮತ್ತೆ ಮಾಡಿದ್ರು ಫೆಬ್ರವರಿ ತರ್ಟೀನ್ ಪೋಸ್ಟ್ ಮಾಡಿದ್ರು ಓಕೆ ಫೆಬ್ರವರಿ ತರ್ಟೀನ್ ಅಲ್ಲಿ ನಮ್ದು ಕೆ ಎಸ್ ಮೇನ್ಸ್ ಡೇಟ್ ಅನೌನ್ಸ್ ಫೆಬ್ರವರಿ ತರ್ಟೀನ್ ಇಯರು ಇಯರು ಟೂ ತೌಸಂಡ್ ಟ್ವೆಂಟಿ ಒನ್ ಟ್ವೆಂಟಿ ಒನ್ ಓಕೆ ಸರ್ ಹ್ಞೂ ಸೊ ಮೇನ್ಸ್ ಆಯಿತು ಆಮೇಲೆ ಮೇನ್ಸ್ಗೆಲ್ಲ ಹೇಗೆ ಇದು ಫಸ್ಟ್ ಬ್ಯಾಚ್ ಅಲ್ಲ ಕೆ ಎಸ್ ಒಂದೂರ ಆರು ಪೋಸ್ಟ್ಗೆ ಅನೌಂಟ್ ಮಾಡಿದ್ದು ಹೌದು ಸರ್ ಐಚ್ಛಿಕ ವಿಷಯವನ್ನು ಕ್ಯಾನ್ಸಲೇಶನ್ ಮಾಡಿದ್ರು ಐಚ್ಛಿಕ ವಿಷಯಗಳನ್ನ ಕ್ಯಾನ್ಸಲ್ ಮಾಡಿದಂಥ ಒಂದು ಬ್ಯಾಚು ಇಂಟರ್ವ್ಯೂ ಎರಡು ಮಾರ್ಕ್ಸ್ ಇರ್ತಿತ್ತು ಎರಡು ಮಾರ್ಕ್ಸ್ ಅನ್ನು ಕ್ಯಾನ್ಸಲ್ ಮಾಡಿ ಜಸ್ಟ್ ಫಿಫ್ಟಿ ಮಾರ್ಕ್ಸ್ ತಂದಂತಹ ಒಂದು ಫಸ್ಟ್ ಬ್ಯಾಚ್ ಇದು ಫಸ್ಟ್ ಬ್ಯಾಚ್ ಹೌದಿಲ್ಲ ರೀ ಸೊ ದಿಸ್ ಇಸ್ ಎ ಸ್ಪೆಷಲ್ ಬ್ಯಾಚ್ ಆ್ಯಂಡ್ ದರ್ ಆರ್ ವೆರಿ ಫ್ಯೂ ಪೋಸ್ಟ್ಸ್ ಅಲ್ಲ ಹೀಗಾಗಿ ಸೊ ಹೇಗೆ ಮೇನ್ಸು ಎಕ್ಸಾಮಿನೇಷನ್ಸ್ ಹೆಂಗೆ ತಯಾರು ಮಾಡ್ಕೊಂಡ್ರಿ ಮೇನ್ಸ್ ಎಕ್ಸಾಮಿನೇಷನ್ ಸರ್ ನಾವ್ ಒಂದು ಮೂರ್ ನಾಲ್ಕು ಜನ ಗ್ರೂಪ್ ಮಾಡಿದೀವಿ ಸರ್ ನಮ್ಮ ಜನ ಸ್ಟಡಿ ವಿದ್ಯಾರ್ಥಿಗಳು ಎಲ್ಲ ನಿಮ್ಮ ಲೈಕ್ ಮೈಂಡೆಡ್ ಟೀಮ್ ಲೈಕ್ ಮೈಂಡೆಡ್ ಟೀಮ್ ಅನ್ನು ನಾವು ಮಾಡಿ ನಾವು ಸಿಲೆಬಸ್ ಅನ್ನ ತಗೊಂಡು ಅದರ ಸಿಲೆಬಸ್ ವೈಸ್ ಸೆಕ್ಷನ್ ವೈಸ್ ನಾವು ಟಾಪಿಕ್ ವೈಸ್ ಎಲ್ಲ ನಾವು ಸೆಲ್ಫ್ ನೋಟ್ಸ್ ಮಾಡಿದ್ವಿ ಸರ್ ನೋಟ್ಸ್ ಮಾಡ್ಕೊಂಡು ಥ್ರೂ ಟೆಕ್ಸ್ಟ್ ಬುಕ್ಸ್ ಆನ್ಲೈನ್ ಸೋರ್ಸಸ್ ಇಂದ ನಾವು ಓನ್ ನೋಟ್ಸ್ ಪ್ರಿಪೇರ್ ಮಾಡಿದ್ವಿ ಸರ್ ನೀವು ಓನ್ ಸ್ವಂತ ಸ್ವಂತ ನೋಟ್ಸ್ ಪ್ರಿಪೇರ್ ಮಾಡಿ ವೆರಿ ಗುಡ್ ಆಮೇಲೆ ಓನ್ ನೋಟ್ಸ್ ಮಾಡಿದಾಗ ಅಲ್ಲಿ ಕಾನ್ಸಂಟ್ರೇಷನ್ ಹೆಚ್ಚಿಗೆ ಇರ್ತದೆ ಇರ್ತದೆ ಸರ್ ಸೊ ಇದ್ದಂತ ಪುಸ್ತಕಗಳು ಓದುವುದು ಬೇರೆ ಬಟ್ ನಿಜವಾಗ್ಲೂ ನಾವು ಓನ್ ಹ್ಯಾಂಡ್ ರೈಟಿಂಗ್ ನಾವು ಇಫ್ ಯು ರೈಟ್ ಆನ್ ಅವರ್ ಓನ್ ಸೊ ಥಿಂಕ್ ಅಲ್ಲ ಸೊ ಬರೆಯೋದ್ರಿಂದ ನಮ್ಮ ಕಾನ್ಸೆನ್ಟ್ರೇಷನ್ ಅದ್ರ ಮೇಲೆ ಹಿಡಿಸಿರ್ತದ ಸೊ ಹೀಗಾಗಿ ಯು ಮೇಡ್ ಮೇಡಮ್ ಓನ್ ನೋಟ್ಸ್ ಅಲ್ಲ ಸ್ವಂತ ನೋಟ್ಸ್ ಮಾಡ್ಬೇಕಂದ್ರೆ ಒಂದು ಅಥವಾ ಎರಡು ಪುಸ್ತಕಗಳು ಓದ್ಕೊಂಡು ಪಾಯಿಂಟ್ಸ್ ಹಾಕೊಂಡು ಬರೆದಿದ್ದೀರಿ ವೆರಿ ಗುಡ್ ಸೊ ಮೀನ್ಸದಲ್ಲಿ ಇದು ಐಚ್ಛಿಕ ವಿಷಯ ನಿಮಗೆ ಈ ಸಲ ಕ್ಯಾನ್ಸಲ್ ಮಾಡಿದ್ರಲ್ಲ ಅನಿಸ್ತು ತಮ್ಮದು ಹೇಗೆ ನನಗೆ ಐಚ್ಛಿಕ ವಿಷಯ ಇದ್ರೆ ಸರಿ ಅನಿಸುತ್ತೋ ಅಥವಾ ನನ್ನ ಐಚ್ಛಿಕ ವಿಷಯ ಕ್ಯಾನ್ಸಲ್ ಮಾಡಿದ್ದು ಚಲೋ ಅನಿಸ್ತಾರ ನಮಗೆ ಚಲೋ ಅನಿಸ್ತಾರೆ ಸರ್ ಯಾಕಂದ್ರೆ ಪ್ರೀವಿಯಸ್ ರಿಕ್ರೂಟ್ಮೆಂಟ್ಸ್ ಅಲ್ಲಿ ನೋಡಿದಾಗ ತುಂಬಾ ಮಾರ್ಜಿನಲೈಸೇಷನ್ ಇದೆ ಸರ್ ಒಂದು ಸಬ್ಜೆಕ್ಟ್ ಗಳಿಗೆ ಒಂದು ಸಬ್ಜೆಕ್ಟ್ ವೈಸ್ ಅಂದ್ರೆ 100 150 ಈ ತರ ಮಾರ್ಕ್ಸ್ ಡಿಫರೆನ್ಸ್ ಜಾಸ್ತಿ ಆಗುತ್ತೆ ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಹೌದು ಹೌದು ಸೋ ಈ ಸರಿಯಾದ ಆಪ್ಷನ್ ತಗೊಂಡ್ರಿಂದ ಏನಾಯ್ತು ಜಿಎಸ್ ಪೇಪರ್ ಎಲ್ಲಾಗಿ ಈಕ್ವಲ್ ಆಗಿಬಿಡ್ತು ಸರ್ ಸೋ ಒಂದೇ ಲೈನ್ ಅಲ್ಲಿ ಕಾಂಪಿಟೇಷನ್ ಸರ್ ಅಂಡ್ ಏನಾಗ್ತದೆ ಗೊತ್ತಾ ಕಾಂಪಿಟೇಷನ್ ಈಗ ಇನ್ಫಾರ್ಮೇಟಿವ್ ಇರ್ತದೆ ಹೌದು ಸರ್ ಇನ್ಫಾರ್ಮೇಟಿವ್ ಜನರಲ್ ಸ್ಟಡೀಸ್ ಒಂದೇ ಪೇಪರ್ ಇರೋದ್ರಿಂದ ಇಟ್ ಇಸ್ ಎ ಕಾಮನ್ ಸಿಲಬಸ್ ಫಾರ್ ಆಲ್ ಆರ್ಟ್ಸ್ ಗ್ರಾಜುಯೇಟ್ಸ್ ಸೈನ್ಸ್ ಗ್ರಾಜುಯೇಟ್ಸ್ ಅಂಡ್ ಟೆಕ್ನಿಕಲ್ ಗ್ರಾಜುಯೇಟ್ ಆ್ಯಂಡ್ ಮೆಡಿಕಲ್ ಗ್ರ್ಯಾಜುಟ್ ಹೌದು ಸರ್ ಎಲ್ಲರಿಗೂ ಒಂದೇ ಕಾಮನ್ ಪ್ಲಾಟ್ಫಾರ್ಮ್ ಇದು ಐಚ್ಛಿಕ ವಿಷಯದ್ದು ಏನಂದರೆ ಅಲ್ಲಿ ಏನಾಗ್ತಿತ್ತು ಕೆಲವೊಬ್ಬರು ಹೆಚ್ಚಿಗೆ ಸ್ಕೋರ್ ಮಾಡ್ತಾರೆ ನಿಜ ಹೌದಲ್ರಿ ಆ ಕೆಲವೊಬ್ಬರು ಕಡಿಮೆ ಸ್ಕೋರ್ ಮಾಡ್ತಾರೆ ಹಿಗೆಲ್ಲ ಆಗ್ತಿತ್ತು ಬಟ್ ಎನಿ ಆಫ್ ಇಟ್ಸ್ ಎ ಗುಡ್ ಇದಂತ ಹೇಳ್ಬೋದು ಫಾರ್ ಆಲ್ ದ ಸ್ಪೀರೆಂಟ್ಸ್ ಅಂತೆ ಸರ್ ಸೊ ಇದು ಯಾವ ಈ ಮುಖ್ಯ ಪರೀಕ್ಷೆಯನ್ನ ಫಸ್ಟ್ ಬ್ಯಾಚ್ ಇದು ವಿಥೌಟ್ ಆಪ್ಷನಲ್ ಸೈನ್ಸ್ ಮತ್ತು ಮೇನ್ ಮುಖ್ಯ ಪರೀಕ್ಷೆನ ಹೇಗೆ ತಾವು ಯಾವ ಮಾಧ್ಯಮದಲ್ಲಿ ಬರ್ದ್ರಿ ಹೇಗ್ ಅನಿಸ್ತು ಮುಖ್ಯ ಪರೀಕ್ಷೆ ಬಗ್ಗೆ ನಾನು ಬರೆದಿದ್ದೆವು ಇಂಗ್ಲಿಷ್ ಮಾಧ್ಯಮದಲ್ಲಿ ನಾನು ಎಕ್ಸಾಮ್ ಬರ್ತೀನಿ ಮೇನ್ ಮೇನ್ ಮುಖ್ಯ ಪರೀಕ್ಷೆನ ಸರ್ ಇಂಗ್ಲಿಷ್ ಮಾಧ್ಯಮದಲ್ಲಿ ಬರ್ದಿದ್ರಿ ಎರಡು ಬೇಸಿಕ್ ಪೇಪರ್ಸ್ ಇರ್ತದೆ ಕನ್ನಡ ಅಂಡ್ ಇಂಗ್ಲೀಷು ಕನ್ನಡ ಇಂಗ್ಲಿಷ್ ಪೇ ಮತ್ತು ಒಂದು ಪ್ರಬಂಧ ಸೋ ಮತ್ತು ಜಿ ಎ ಜೆನಲ್ ಡಿಸ್ ನಾಲ್ಕು ನಾಲ್ಕು ಪೇಪರ್ಸ್ ಹೇಗೆ ಅನಿಸ್ತು ಎಲ್ಲ ಹೇಗೆ ಪ್ರಿಪ್ರೇಷನ್ ಮಾಡ್ಕೊಂಡ್ರಿ ಅದೇ ಸರ್ ಸಿಲೆಬಸ್ ವೈಸ್ ಪ್ರಿಪೇರ್ ಮಾಡಿದ್ವಿ ಸರ್ ಎಸ್ ಎ ಟಾಪಿಕ್ಸ್ ನ್ಯಾಷನಲಿ ಬೇಸಿಕ್ ಪೇಪರ್ಸ್ ಹೆಂಗೆ ಮಾಡಿದ್ರಿ ಎಸ್ ಎ ಹೇಗೆ ಮಾಡ್ಕೊಂಡ್ರಿ ಮತ್ತು ಜಿ ಎಸ್ ಹೆಂಗೆ ತಯಾರಿ ಮಾಡ್ಕೊಂಡ್ರಿ ಬೇಸಿಕ್ ಪೇಪರ್ ಬಂದು ಕನ್ನಡ ಇಂಗ್ಲಿಷ್ ಕಂಪಲ್ಸರಿ ಪಾಸಿಂಗ್ ಎಕ್ಸಾಮ್ ಇರುತ್ತೆ ಸರ್ ಅದು ಒನ್ ಫಿಫ್ಟಿ ಮಾರ್ಸೆ ಕಂಡಕ್ಟ್ ಮಾಡ್ತಾರೆ ಕನ್ನಡ ಒನ್ ಫಿಫ್ಟಿ ಇರುತ್ತೆ ಇಂಗ್ಲೀಷ್ ಒನ್ ಫಿಫ್ಟಿ ಇರುತ್ತೆ ಅದ್ರ ಫಿಫ್ಟಿ ಫಿಫ್ಟಿ ಮಾರ್ಕ್ಸ್ ಮಿನಿಮಮ್ ತಗೊಂಡಿದ್ರೆ ಪಾಸ್ ತರ್ಡ್ ಕ್ವಾಲಿಫಿಕೇಶನ್ ಪೇಪರ್ ಹಾಂ ಮಿನಿಮಮ್ ಕ್ವಾಲಿಫೈ ನೇಚರ್ ಮಿನಿಮಮ್ ಕ್ವಾಲಿಫಿಂಗ್ ನೇಚರ್ ಅವೆರಡು ಅವರ ಅಂದ್ರೆ ಬೇಸಿಕ್ ಇರುತ್ತೆ ಸರ್ ಅದು ಯಾರ್ ಕೆಎಸ್ ಆಫೀಸರ್ ಆಗುವಂತ ಅಭ್ಯರ್ಥಿಗೆ ಕನ್ನಡನ ಭಾಷೆ ಗೊತ್ತಿರಬೇಕು ಇಂಗ್ಲಿಷ್ ಇಂಗ್ಲೀಷ್ ಭಾಷೆನ ಇಂಗ್ಲಿಷ್ ಭಾಷೆ ಅದರಲ್ಲಿ ಒನ್ ತರ್ಡ್ ಅಂದ್ರೆ ತರ್ಟಿ ತ್ರೀ ತರ್ಟಿ ತ್ರೀ ಮಾಡ್ಯಾರ ಫಿಫ್ಟಿ ಮಾಡ್ಯಾರಲ್ಲ ತರ್ಟಿ ಥ್ರೀ ಪರ್ಸೆಂಟ್ ಆದ್ರೆ ಫಿಫ್ಟಿ ಅವು ಆಫ್ ಒನ್ ಫಿಫ್ಟಿ ಮಾರ್ಕ್ಸ್ ಮಾರ್ಸ್ ತಗೋಬೇಕ ಮಾಡಿದಾರೆ ಸೊ ಎರಡು ಎರಡು ಬೇಸಿಕ್ ಪೇಪರ್ಸ್ ಕನ್ನಡ ಅಂತ ನಿಮಗೆ ಏನು ತೊಂದರೆ ಇಲ್ಲ ಯಾಕಂದ್ರೆ ಕನ್ನಡ ಮೀಡಿಯಂ ಕನ್ನಡ ಅಂತ ಬಂದಿರೋ ನಮ್ಗೆ ಏನು ತೊಂದರೆ ಇಲ್ಲ ಸರ್ ಮತ್ತೆ ಇಂಗ್ಲಿಷ್ ಮೀಡಿಯಮ್ ಅಲ್ಲಿ ಬರ್ತಾ ಇದ್ದೀವಿ ಅಂದರೆ ಇಂಗ್ಲೀಷ್ ಪೇಪರು ಏನು ಅಷ್ಟೊಂದು ಟಫ್ ಆಗೋದಿಲ್ಲ ಸರ್ ಓಕೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗೆ ಅವರು ಬೇರೆ ಸಬ್ಜೆಕ್ಟ್ ನಲ್ಲಿ ಚೆನ್ನಾಗಿರ್ತಾರೆ ಬಟ್ ಇಂಗ್ಲೀಷ್ ನಲ್ಲಿ ಪೋರ್ ಇರ್ತಾರೆ ಅವ್ರಿಗೆ ಸ್ವಲ್ಪ ಕಷ್ಟ ಆಗ್ತದೆ ಇಂಗ್ಲೀಷ್ ನಲ್ಲಿ ನೂರ ಐವತ್ತು ಐವತ್ ಮಾರ್ಕ್ಸ್ ತೊಳಿಕ್ ಆಗಲ್ಲ ಅದು ಕಷ್ಟ ಆಗಿದೆ ಎಷ್ಟೋ ಜನ ವಿದ್ಯಾರ್ಥಿಗಳು ಜನರಲ್ ಚೆನ್ನಾಗಿರ್ತಾರೆ ಇಂಗ್ಲಿಷ್ ಲ್ಯಾಂಗ್ವೇಜ್ ಸಮ್ ಟೈಮ್ಸ್ ಇಟ್ ಹ್ಯಾಪನ್ಸ್ ಮತ್ತೆ ಎಷ್ಟೋ ಜನ ಅಭ್ಯರ್ಥಿಗಳು ಇಂಗ್ಲೀಷ್ ನಲ್ಲಿ ಚೆನ್ನಾಗಿರ್ತಾರೆ ಕನ್ನಡ ಬರಲ್ಲ ಹೌದು ಸರ್ ಸರ್ ನಿಜ ಎಷ್ಟೋ ಜನ ಅವ್ನ ಒಂದೇ ಕ್ಲಾಸ್ ಡಿಗ್ರಿ ವರೆಗೆ ಇಂಗ್ಲೀಷ್ ಮೀಡಿಯಂ ಇರ್ತಾನೆ ಬಟ್ ನಾಟ್ ಗುಡ್ ಅಟ್ ಕನ್ನಡ ಸೊ ಹಿಂಗಾಗಿ ಆಗ್ತಿರ್ತದೆ ಬಟ್ ಎರಡು ಗಳು ಬಹಳ ಇಂಪಾರ್ಟೆಂಟ್ ಅದ ಮತ್ತೆ ಅದು ಬದುಕಿಗೆ ಬೇಕು ಬೇಕು ಸರ್ ನಿಮ್ಮ ಅಡ್ಮಿನಿಸ್ಟ್ರೇಷನ್ ಅಡ್ಮಿನಿಸ್ಟ್ರೇಷನ್ಗೆ ಒಳ್ಳೆ ಸ್ಟೇಟ್ ಲ್ಯಾಂಗ್ವೇಜ್ ಬೇಕು ಪ್ಲಸ್ ಆಫೀಷಿಯಲ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಬೇಕು ಎರಡು ಭಾಷೆಗಳು ಬಹಳ ಅವಶ್ಯಕತೆ ಅಂತ ಅನಿಸ್ತದೆ ಸೊ ಜೊತೆಗೆ ಎಸ್ ಎನ್ ಇದು ಮಾಡಿದ್ರಿ ಎಸ್ ಕೆ ಎಸ್ ಎಕ್ಸಾಮ್ ಅಲ್ಲಿ ಕೆಎಸ್ ಅಲ್ಲಿ ಎಕ್ಸಾಮ್ ಅಲ್ಲಿ ಎಸ್ ಎರಡು ಪಾರ್ಟ್ ಅಲ್ಲಿ ಬರುತ್ತೆ ಸರ್ ಪಾರ್ಟ್ ಎ ಪಾರ್ಟ್ ಬಿ ಅಂತ ಬರುತ್ತೆ ಸರ್ ಒಂದು ನ್ಯಾಷನಲ್ ಇಶ್ಯೂಸ್ ಬರುತ್ತೆ ಸರ್ ಒಂದು ಸ್ಟೇಟ್ ಇಶ್ಯೂಸ್ ಅಂತ ಬರುತ್ತೆ ಸರ್ ಎವ್ರಿ ಟೈಮ್ ಏನ್ ಮಾಡ್ತಾ ಇದ್ರ ಸರ್ ಪಾರ್ಟ್ ಎಲ್ಲಿ ಫೋರ್ ಫೋರ್ ಎಸ್ ಎಸ್ ಪಾರ್ಟ್ ಬಿ ಫೋರ್ ಎಸ್ ಎಸ್ ಕೊಡ್ತಾ ಇದ್ರೆ ಸರ್ ಬಟ್ ದಿಸ್ ಟೈಮ್ ಏನ್ ಮಾಡಿದ್ರ ಸರ್ ಒಂದೇ ಒಂದೇ ಎಸ್ ಎ ಮಾಡಿದಾರೆ ಸರ್ ಅಂದ್ರೆ ಎರಡು ಕಂಪಲ್ಸರಿ ಬರಲೇಬೇಕಂತ ಪಾರ್ಟ್ ಎಲ್ಲಿ ಒಂದೇ ಎಸ್ ಎ ಪಾರ್ಟ್ ಬಿ ಅಲ್ಲಿ ಒಂದೇ ಎಸ್ ಎಂದ ಹಾ ಸರ್ ಪಾರ್ಟ್ ಎದ್ದು ಕಂಪ್ಲೀಟ್ಲಿ ನ್ಯಾಷನಲ್ ಇಶ್ಯೂಸ್ ಇರುತ್ತೆ ಸರ್ ಪಾರ್ಟ್ ಬಿಲಿ ಕಂಪ್ಲೀಟ್ ಆಗಿ ಸ್ಟೇಟ್ ಇಶ್ಯೂಸ್ ಇರುತ್ತೆ ಸರ್ ಅದನ್ನ ನಾವೇನ್ ಮಾಡಿದ್ವಿ ಇಶ್ಯೂಸ್ ಅನ್ನ ಸೆಲೆಕ್ಟ್ ಮಾಡಿ ಒಂದಿಷ್ಟು ಇಶ್ಯೂಸ್ ಟಾಪಿಕ್ಸ್ ಗಳನ್ನ ನಾವು ಲಿಸ್ಟ್ ಲಿಸ್ಟ್ ಔಟ್ ಮಾಡಿ ಒಂದೊಂದಿಷ್ಟು ಸೋಷಿಯಲ್ ಇಶ್ಯೂಸ್ ಎಕನಾಮಿಕ್ ಇಶ್ಯೂಸ್ ಪೊಲಿಟಿಕಲ್ ಇಶ್ಯೂಸ್ ಇಂಟರ್ನ್ಯಾಷನಲ್ ಇಶ್ಯೂಸ್ ವೆರಿ ಗುಡ್ ಇವೆಲ್ಲ ಇವೆಲ್ಲ ನಾವು ಇಶ್ಯೂಸ್ ಸೆಟ್ ಅಪ್ ಟಾಪಿಕ್ಸ್ ಮಾಡಿ ಅದ್ರ ಮೇಲೆ ನಾವು ಒಂದ್ ಹದಿನೈದರಿಂದ ಇಪ್ಪತ್ತು ಪೇಜ್ ಇಪ್ಪತ್ತರಿಂದ ಇಪ್ಪತ್ತೈದು ಪೇಜ್ ವರೆಗೂ ನೋಟ್ಸ್ ನಾವು ಯಾವ ತರ ಬ್ಯಾಕ್ ಗ್ರೌಂಡ್ ಇಂದ ವರೆಗೂ ಯಾವ ತರ ನಾವು ಸ್ಟೆಪ್ ಬೈ ಸ್ಟೆಪ್ ಸ್ಟೆಪ್ ಮಾಡಬೇಕು ಮಿಡಲ್ ಯಾವ ತರ ಬರಬೇಕು ಅಂದ್ರೆ ಬಾಡಿ ಯಾವ ತರ ಇರಬೇಕು ಈ ತರ ಮಾಡಿ ಟಾಪಿಕ್ಸ್ ಎಲ್ಲ ಮಾಡಿ ನಾವು ಮತ್ತೆ ನಾವು ಗ್ರೂಪ್ ಅಲ್ಲಿ ಸೆಗ್ರಿಗೇಷನ್ ಮಾಡಿ ಎಲ್ಲ ಒಂದೊಂದು ಒಂದಿಷ್ಟು ಟಾಪಿಕ್ಸ್ ತಗೊಂಡು ಆ ತರ ಮೆಟೀರಿಯಲ್ ರೆಡಿ ಮಾಡ್ತೀವಿ ಸರ್ ನೋಡ್ರಿ ಎಷ್ಟೋ ಜನ ಒಳ್ಳೆ ಚೆನ್ನಾಗಿ ಮಾತಾಡ್ತಾರೆ ಬರ್ಲಿಕ್ಕೆ ಬರಲ್ಲ ಹೌದು ನಿಜ ಸರ್ ಕೆಲವರು ಚೆನ್ನಾಗಿ ಬರೀತಾರೆ ಮಾತಾಡ್ಲಿಕ್ಕೆ ಬರಲ್ಲ ಸರ್ ಇಂಥವೆಲ್ಲ ಇರ್ತದೆ ಬಟ್ ಏನಂದ್ರೆ ಎಲ್ಲಾನು ಸ್ಕಿಲ್ ಬೇಕಾಗುತ್ತೆ ನಮಗೆ ನಿಜ ಸರ್ ಎರಡು ಬೇಕು ಸರ್ ಹೌದಿಲ್ಲ ಇಂಟರ್ನಲ್ ನಿಮ್ದು ಸ್ಕಿಲ್ ನಿಮ್ದು ಕಮ್ಯುನಿಕೇಶನ್ ಸ್ಕಿಲ್ ಚೆಕ್ ಮಾಡ್ತಾರೆ ಇದು ಮುಖ್ಯ ಪರೀಕ್ಷೆಯಲ್ಲಿ ನಿಮ್ದು ಬರೆಯುವಂತ ಸಾಮರ್ಥ್ಯ ಹೇಗಿದೆ ಹೌದಿಲ್ಲ ಆ ನಾಲೆಜ್ ಚೆಕ್ ಮಾಡ್ತಾರೆ ಸೊ ದ ಬೆಸ್ಟ್ ವೇ ಆಫ್ ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ನೀವು ಅದನ್ನ ಚೆನ್ನಾಗಿ ತಯಾರು ಮಾಡ್ಕೊಂಡಿದಿರಿ ಮತ್ತು ಇಂಗ್ಲೀಷ್ ಮಾಧ್ಯಮದಲ್ಲಿ ಮೇನ್ಸ್ ಎಸ್ ಎ ಬರ್ದಿದಿರಿ ಸೊ ಎಸ್ ಎ ಆಯಿತು ನೆಕ್ಸ್ಟ್ ಜಿ ಎಸ್ ಪೇಪರ್ ನಾಲ್ಕು ಪೇಪರನ್ನು ಹೇಗೆ ಬರೆದಿರಿ ಹೇಗೆ ಅನ್ನಿಸ್ತು ಅದ್ರ ಬಗ್ಗೆ ತಾವೇನಾದ್ರು ಹೇಳ್ತೀರಾ ಜಿ ಎಸ್ ಪೇಪರ್ ಅಂದ್ರೆ ಜಿ ಎಸ್ ಒನ್ ಜಿ ಎಸ್ ಟು ಜಿ ಎಸ್ ತ್ರೀ ಜಿ ಎಸ್ ಫೋರ್ ಅಂತ ನಾಲ್ಕು ಪೇಪರ್ಸ್ ಬರುತ್ತ ಸರ್ ಜನರಲ್ ಸ್ಟಡೀಸ್ ಅಲ್ಲಿ ಅಂದ್ರೆ ಫಸ್ಟ್ ಪೇಪರ್ ಫಸ್ಟ್ ಪೇಪರ್ ಅಲ್ಲಿ ಮೂರ್ ಸೆಕ್ಷನ್ಸ್ ಬರುತ್ತೆ ಸರ್ ಮತ್ತೆ ಹಿಸ್ಟ್ರಿ ಸೆಕ್ಷನ್ ಜಿಯೋಗ್ರಫಿ ಸೆಕ್ಷನ್ ಈ ತರ ಮೂರ್ ಮೂರ್ ಸೆಕ್ಷನ್ಸ್ ಎವ್ರಿ ಪೇಪರ್ ಕನ್ಸಿಸ್ಟ್ ಆಫ್ ಥ್ರೀ ಸೆಕ್ಷನ್ ಲಾಸ್ಟ್ ಫೋರ್ ಪೇಪರ್ ಎಥಿಕ್ಸ್ ಬರುತ್ತೆ ಸರ್ ಓಕೆ ಸೊ ನಾವೇನ್ ಮಾಡಿದ್ವಿ ಹಿಸ್ಟ್ರಿ ಸೆಕ್ಷನ್ ಅಲ್ಲಿ ಒಂದು ಸ್ಟ್ಯಾಂಡರ್ಡ್ ಬುಕ್ ತಗೊಂಡು ಆ ಬುಕ್ ಅಲ್ಲಿ ಏನೇ ನಮಗೆ ಹಿಸ್ಟ್ರಿ ಫಾರ್ ಎಕ್ಸಾಂಪಲ್ ಹರಪ್ಪ ಹರಪ್ಪನ್ ಸಿಲೇಷನ್ ತೊಗೊಂಡ್ರೆ ಅದ್ರ ಪ್ರಕಾರ ಅದ್ರ ಮೇಲೆ ಒಂದು ಟೂ ಹಂಡ್ರೆಡ್ ವರ್ಡ್ಸ್ ನೋಟ್ಸ್ ಈ ತರ ನಾವು ಈಚ್ ಸೆಕ್ಷನ್ ಈ ಈಚ್ ಅಂಡ್ ಎವ್ರಿ ಟಾಪಿಕ್ ಅನ್ನ ನೋಟ್ಸ್ ಮಾಡ್ತಾ ಹೋದಿವಿ ನಾವು ಟೂ ಹಂಡ್ರೆಡ್ ಟು ಫಿಫ್ಟಿ ವರ್ಡ್ಸ್ ವರೆಗೂ ನಾವು ಪ್ರತಿಯೊಂದು ಟಾಪಿಕ್ ನ ಪಿಕ್ ಮಾಡೋದು ಆನ್ಲೈನ್ ಸೋರ್ಸಸ್ ಮಾಡಿದ್ವಿ ಸರ್ ನಾವು ಟೆಕ್ಸ್ಟ್ ಬುಕ್ ಎನ್ ಟೆಕ್ಸ್ಟ್ ಬುಕ್ಸ್ ಗೋರ್ಮೆಂಟ್ ಟೆಕ್ಸ್ಟ್ ಬುಕ್ಸ್ ಎಲ್ಲ ಯೂಸ್ ಮಾಡಿ ಸರ್ ಅದು ಮತ್ತೆ ನೋಡಿ ಒಂದು ಬೆಸ್ಟ್ ಆನ್ಸರ್ ರೆಡಿ ಮಾಡೋದು ಎರಗುಡ್ ಆ ತರ ಮಾಡಿ ಮಾಡುವಾಗ ನಾವು ಪ್ರೀವಿಯಸ್ ಇರ್ ಕ್ವಶನ್ ಪೇಪರ್ ಗುಡ್ ಲಾಸ್ಟ್ ಟೈಮ್ ಯಾವ್ದು ಕೇಳಿದ ಯಾವ ತರ ಕ್ವಶನ್ ಫ್ರೇಮ್ ಮಾಡ್ತಾ ಇದ್ದಾರೆ ಎಲ್ಲಿಂದ ಪಿಕ್ ಮಾಡ್ತಾರೆ ಯಾವ ಸೆಕ್ಷನ್ ಜಾಸ್ತಿ ಈ ತರ ಅದನ್ನ ಸೈಡ್ ಇಟ್ಟುಕೊಂಡು ನಾವು ಎವ್ರಿ ಚಾಪ್ಟರ್ ಅನ್ನ ಎವ್ರಿ ಸೆಕ್ಷನ್ ಅನ್ನ ಆಲ್ಮೋಸ್ಟ್ ಕಂಪ್ಲೀಟ್ ಏನು ಜಿ ಎಸ್ ಪೇಪರ್ ಬರುತ್ತದೆ ಪೂರ್ಣ ಸಿಲೆಬಸ್ ಆಲ್ಮೋಸ್ಟ್ ಕಂಪ್ಲೀಟ್ ಆನ್ಸರ್ ರೆಡಿ ಮಾಡ್ಕೊಂಡು ಸರ್ ಇದೇ ತರ ನಾವು ಎಲ್ಲಾ ಜಿ ಎಸ್ ಪೇಪರ್ ಅಪ್ಲೈ ಮಾಡಿದ್ವಿ ಸರ್ ಎಲ್ಲ ವಂಡರ್ಫುಲ್ ಬಹಳ ಡೀಪ್ ಡೀಪ್ ಮಾಡಿದ್ವಿ ಮಾಡಿದ್ವಿ ಬಾಳ ಟೈಮ್ ತಗೊಂಡಿದ್ದು ಡ್ಯೂರಿಂಗ್ ಟೈಮ್ ಅಲ್ಲಿ ನಾಲ್ಕು ತಿಂಗಳು ನಾವು ನಾಲ್ಕು ಜನ ನಾವು ಸೆಕ್ಷನ್ ವೈಸ್ ಸೆಪರೇಟ್ ಮಾಡ್ಕೊಂಡು ಚಾಪ್ಟರ್ ವೈಸ್ ಸೆಪರೇಷನ್ ಮಾಡ್ಕೊಂಡು ಒಬ್ಬರಿಗೆ ಮೂರ್ ಚಾಪ್ಟರ್ ಇನ್ನೊಬ್ಬರಿಗೆ ಮೂರು ಚಾಪ್ಟರ್ ಇನ್ನೊಬ್ಬರು ಮೂರ್ ಚಾಪ್ಟರ್ ಮಾಡೋಕ್ಕಿಂತ ನೋಟ್ಸ್ ಮಾಡ್ಕಿಂತ ಮುಂಚೆ ಬಗ್ಗೆ ಡಿಸ್ಕಶನ್ ಮಾಡುದು ಚರ್ಚೆ ಮಾಡೋದು ಅಂದ್ರೆ ಇನ್ನೂ ಮಾಡಿ ಸ್ಟಾರ್ಟ್ ಮಾಡಿರಂಗಿಲ್ಲ ಯಾವ ತರ ಮಾಡಿದ್ರೆ ನಮಗೆ ಒಳ್ಳೆ ಆನ್ಸರ್ನೂ ಮಾಡಬಹುದು ಹ ಆದ್ರೆ ಮಾಡೋಕ್ಕಿಂತ ಮುಂಚೆನೆ ಈ ಟಾಪಿಕ್ಸ್ ಅಲ್ಲಿ ಡಯಾಗ್ರಾಮ್ಸ್ ಬರಬೇಕು ಹ್ಮ್ ಡೇಟಾಸ್ ಬರಬೇಕು ಸರ್ವೆ ರಿಪೋರ್ಟ್ ಡೇಟಾಗಳು ಯೂಸ್ ಮಾಡಬೇಕು ಅದು ಒಂದು ಕೀ ಪಾಯಿಂಟ್ಸ್ ನಮ್ಗೆ ಇರಬೇಕು ಜನರಲ್ ಆ ಸಬ್ಜೆಕ್ಟ್ ಬಗ್ಗೆ ಫಾರ್ ಎಕ್ಸಾಂಪಲ್ ಈಗ ಇಂಡಸ್ಟ್ರಿಯಲ್ ಸಿವಿಲೈಸೇಷನ್ ಅದ್ರ ಬಗ್ಗೆ ಅದರಲ್ಲಿ ನಮಗೆ ಪಿಕ್ಚರ್ಸ್ ಸ್ಮಾಲ್ ಅಂದ್ರೆ ಮ್ಯಾಪ್ಸ್ ಮ್ಯಾಪ್ಸ್ ಡ್ರಾ ಮಾಡೋದ್ ಇರ್ಬೋದು ಪ್ಲಸ್ ಅಗೇನ್ ಡಾಟಾಸ್ ಇರ್ಬೋದು ಅಂಕೆ ಸಂಖ್ಯೆಗಳು ಇರ್ಬೋದು ಇವೆಲ್ಲಾನು ಇರೋದ್ರಿಂದ ಕಂಟೆಂಟ್ ರಿಚ್ ಆಗ್ತದೆ ಇಲ್ಲಾಂದ್ರೆ ಸುಮ್ನೆ ಊರಲ್ಲಿ ಅದು ಎಲ್ಲ ನಮಗೆ ಡಿಫ್ರೆಂಟ್ ಆನ್ಸರ್ ಇವೆಲ್ಲ ಪಾಯಿಂಟ್ಸ್ ಇನ್ಕ್ಲೂಡ್ ಮಾಡಬೇಕು ಅದನ್ನ ನಾವು ಬಿಫೋರ್ ಸ್ಟಾರ್ಟಿಂಗ್ ನೋಟ್ಸ್ ಮಾಡೋಕ್ಕಿಂತ ಮುಂಚೆ ಇದನ್ನು ಡಿಸ್ಕಸ್ ಮಾಡ್ತಿದ್ವಿ ಸರ್ ಒಂದು ಜಿಯೋಗ್ರಫಿ ಸೆಕ್ಷನ್ ಆಗಿರಲಿ ಎಕನಾಮಿಕ್ ಸೆಕ್ಷನ್ ಆಗಿರಲಿ ಅಗ್ರಿಕಲ್ಚರ್ ಸೆಕ್ಷನ್ ಯಾವುದೇ ಒಂದು ಸೆಕ್ಷನ್ ಆದ್ರೆ ಈ ತರ ಇನ್ಕ್ಲೂಡ್ ಮಾಡಿ ಮಾಡೋದು ನೋಡಿ ಈಗ ಒಬ್ಬರೇ ಓದುವಾಗ ಹಾಗೆ ಹಾಗನ್ನಿಸ್ತದೆ ಬಟ್ ಫ್ರೆಂಡ್ಸ್ ಜೊತೆ ಸ್ವಲ್ಪ ಚರ್ಚೆ ಮಾಡಿದಾಗ ಅದು ಇಟ್ ಗಿವ್ಸ್ ಆಫ್ ಕಾನ್ಫಿಡೆನ್ಸ್ ಅಂತ ನನಗೆ ಅಂದರೆ ಈಗ ನಿಮಗೊಂದೇನೋ ಕೆಲವೊಂದು ಐಡಿಯಾಸ್ ಇರ್ತದೆ ಇನ್ನೊಬ್ರು ಸ್ನೇಹಿತರ ಹತ್ರ ಒಂದು ಐಡಿಯಾಸ್ ಇರ್ತದೆ ಸೊ ಹೀಗೆ ಮಾಡ್ಬೋದಿಲ್ಲ ಅಂತ ಹೇಳಿ ಸೊ ಆಲ್ವೇಸ್ ಅದು ಒಂದು ಪಾಸಿಟಿವ್ ಎನರ್ಜಿ ಡೆವಲಪ್ ಆಗ್ತದೆ ಸಾಮಾನ್ಯವಾಗಿ ಓಕೆ ಇಟ್ಸ್ ಗುಡ್ ಆಗಿದೆ ಮುಖ್ಯ ಪರೀಕ್ಷೆಯಲ್ಲಿ ಹ್ಯಾಂಡ್ ರಿಟರ್ನ್ ನೋಟ್ಸ್ ಎಲ್ಲ ಮಾಡಿಕೊಂಡು ಭಾಳ ಡೀಪಾಗಿ ಒಂದು ಟೂ ತ್ರೀ ಮಂತ್ಸ್ ಎಲ್ಲ ಚೆನ್ನಾಗಿ ವರ್ಕ್ ಮಾಡಿದೆ ಸೊ ಒಟ್ಟಾರೆ ಮುಖ್ಯ ಪರೀಕ್ಷೆ ಇಂಗ್ಲೀಷ್ ಮಾಧ್ಯಮದಲ್ಲಿ ಬರೆದಿದ್ರಿ ಎಷ್ಟೊಂದು ವಿದ್ಯಾರ್ಥಿಗಳು ಕನ್ನಡ ಮಾಧ್ಯಮದಲ್ಲೂ ಬರೆದಿದ್ದಾರೆ ಹೌದ್ರಿ ಸೊ ಭಾಳ ಜನ ಅಂದ್ಕೊಂಡಿರ್ತಾರೆ ಸಾಮಾನ್ಯವಾಗಿ ಯು ಪಿ ಸಿಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ಬರೋದು ಸ್ಕೋರ್ ಆಗ್ತದೆ ಅಂತ ಇರ್ತಾರೆ ಬಟ್ ಏನೇ ಹಾವು ಇಂಗ್ಲೀಷ್ ಮಾಧ್ಯಮದಲ್ಲಿ ತಾವು ಬರೆದಿದ್ರಿ ಮತ್ತು ಇಂಗ್ಲೀಷ್ ಮೀಡಿಯಮ್ದಲ್ಲಿ ಬರೀಬೇಕಂದ್ರೆ ಸ್ವಲ್ಪ ಹೊಗೆಬ್ರಲೂ ಚೆನ್ನಾಗಿರಬೇಕು ರೈಟಿಂಗ್ ಸ್ಕಿಲ್ ಡೆವಲಪ್ ಮಾಡ್ಕೋಬೇಕು ಹೌದಾ ಸೊ ಬಟ್ ಏನೇವು ಇಟ್ಸ್ ಗುಡ್ ಮೀನ್ಸ್ನಲ್ಲಿ ಚೆನ್ನಾಗಿ ಮಾಡಿದ್ರಿ ಸೊ ಪ್ರಿಲಿಮರಿ ಎಕ್ಸಾಮಿನೇಷನ್ಸು ಪ್ಲಸ್ ಮೇನ್ ಎಕ್ಸಾಮಿನೇಷನ್ ಏನ್ ನಿಮಗೆ ಮೇನ್ ಎಕ್ಸಾಮಿನ ಬರ್ದ ನಂತರ ಹೇಗೆ ಗ್ಯಾಪ್ ಇತ್ತಾ ಇಲ್ಲ ಸರ್ ಗ್ಯಾಪ್ ಕಂಟಿನ್ಯೂಸ್ ಕಂಟಿನ್ಯೂಸ್ ಪೇಪರ್ ಸರ್ ಫೋರ್ ಡೇಸ್ ಕಂಟಿನ್ಯೂಸ್ ಇತ್ತು ಸರ್ ಫಸ್ಟ್ ಡೇ ಕನ್ನಡ ಇಂಗ್ಲೀಷ್ ಇತ್ತು ಸರ್ ಸೆಕೆಂಡ್ ಡೇ ಎಸ್ ಎ ಪೇಪರ್ ಇತ್ತು ಓಕೆ ಥರ್ಡ್ ಡೇ ಎಸ್ ಒನ್ ಜಿ ಎಸ್ ಟು ಇತ್ತು ಸರ್ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಓಕೆ ನೆಕ್ಸ್ಟ್ ಡೇ ಮತ್ತೆ ಮಾರ್ನಿಂಗ್ ಮತ್ತೆ ಆಫ್ಟರ್ನೂನ್ ಜಿ ಎಸ್ ತ್ರೀ ಜಿ ಎಸ್ ಫೋರ್ ಇತ್ತು ಸರ್ ಅಂದ್ರೆ ಕಂಟಿನ್ಯೂ ಕಂಟಿನ್ಯೂಸ್ ವೆರಿ ಗುಡ್ ನೋಡ್ರಿ ಅವಾಗ ಕ್ಯಾಂಡಿಡೇಟ್ಸ್ ಕಾಂಫಿಡೆನ್ಸ್ ಗೊತ್ತಾಗ್ತದೆ ಸೊ ಇಫ್ ಯು ಗೆಟ್ ಒನ್ ಆರ್ ಟೂ ಡೇಸ್ ಗ್ಯಾಪ್ ಇನ್ ಎಸ್ ಸೊ ದಟ್ ಆಫ್ ಏನಂದ್ರೆ ಕಾನ್ಫಿಡೆನ್ಸ್ ಟು ಪ್ರಿಪೇರ್ ಮತ್ತೊಂದ್ಸಲ ಅಪ್ಡೇಟ್ ಮಾಡ್ಕೊಂಡು ಟೈಮ್ ಸಿಗ್ತದೆ ರೆಸ್ಟ್ ಸಿಗ್ತದೆ ಕಂಟಿನ್ಯೂಸ್ ಎಕ್ಸಾಮಿನ್ ನಿಮಗೆ ಸಫಿಷಿಯೆಂಟ್ ಸ್ಲೀಪ್ ಇರಲ್ಲ ಮಾಡಲಿಕ್ಕೆ ಅದು ಟೈಮ್ ಇರೋದಿಲ್ಲ ಆಮೇಲೆ ಸೊ ಹೀಗಾಗಿ ಇದು ಕಂಟಿನ್ಯೂಸ್ ಇದ್ದಾಗ ಸ್ವಲ್ಪ ಕಷ್ಟ ಆಗ್ತದೆ ಮ್ಯಾನೇಜ್ ಮಾಡಿದಿರಿ ಸೊ ಏನು ಮೇನ್ಸ್ ಎಕ್ಸಾಮಿನ ಏನು ಏನಿಸ್ತು ತಮಗೆ ಹೇಗೆ ನೆಕ್ಸ್ಟ್ ಏನು ಮೇನ್ಸ್ ಎಕ್ಸಾಮಿನೇಷನ್ ಫೀಲಿಂಗ್ ಎಕ್ಸಾಮ್ ಚೆನ್ನಾಗಿದೆ ಅನ್ನೋದೊಂದು ಫೀಲಿಂಗ್ ಇತ್ತು ಸರ್ ನಮ್ ಗ್ರೂಪ್ ಅಲ್ಲಿ ನಾವೆಲ್ಲ ಡಿಸ್ಕಸ್ ಮಾಡಿದ ಪ್ರಕಾರ ನಮ್ದು ಟಾರ್ಗೆಟ್ ಇದ್ದು ಎಲ್ಲ ಕ್ವಶನ್ ಮಾಡಬೇಕು ಓಕೆ ಮ್ಯಾಕ್ಸಿಮಮ್ ಎಷ್ಟು ಆಗುತ್ತೆ ಅಟೆಂಪ್ಟ್ ಮಾಡಿ ಎಲ್ಲ ಪ್ರತಿಯೊಂದು ಪ್ರಶ್ನೆಗಳನ್ನ ಅಟೆಂಪ್ಟ್ ಮಾಡ್ತೀನಿ ಒಂದು ಪ್ರಶ್ನೆನೂ ನಾನು ಅಟೆಂಪ್ಟ್ ಮಾಡದೇ ಇರೋ ಉಳಿಸಬಾರದು ಮೈ ಮೇನ್ ಫೋಕಸ್ ಅದೇ ಇರ್ತ ಸರ್ ಮೈನ್ ಫೋಕಸ್ ವೆರಿ ಗುಡ್ ಎಕ್ಸಾಮ್ ಓಕೆ ತುಂಬಾ ನಾವು ಮೈನ್ ಫಸ್ಟ್ ಪಾಯಿಂಟ್ ಅದೇ ನಮ್ದು ನೋಡಿ ಫಸ್ಟ್ ಅದೇ ಇರೋದ್ರಿಂದ ಸರ್ ನೋಡಿ ಏನಾಗ್ತದ ಎಷ್ಟು ಜನ ಗೊತ್ತಿರಲ್ಲ ಹೌದು ಸರ್ ಫಸ್ಟ್ ಬಂದಂತ ಪ್ರಶ್ನೆಗಳಿಗೆ ಹೆಚ್ಚಿಗೆ ಆನ್ಸರ್ ಮಾಡ್ತಾ ಹೋಗ್ತಾರೆ ಹಾ ಸರ್ ರಿಮೈನಿಂಗ್ ಕ್ವೆಶ್ಚನ್ಸ್ ಗೆ ಅಟೆಂಪ್ಟ್ ಮಾಡಕ ಅವ್ರು ಟೈಮ್ ಇರೋದಿಲ್ಲ ಹೌದು ಸರ್ ಬಟ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಟೈಮ್ ಮ್ಯಾನೇಜ್ಮೆಂಟ್ ಮೇನ್ ಇಂಪಾರ್ಟೆಂಟ್ ಸರ್ ಮೈನ್ ಮೈನ್ ಎಕ್ಸಾಮಿನೇಷನ್ ಅಲ್ಲಿ इवन ನಾವು ಆರ್ಗನೈಸೇಷನ್ ಅಲ್ಲಿ इवन ನಮ್ದು ಕ್ಲಾಸಿಕ್ ಆರ್ಗನೈಸೇಷನ್ ಅಲ್ಲಿ ನಾವು ವಿ ಹ್ಯಾಡ್ ಸೀರೀಸ್ ಆಫ್ ಟೆಸ್ಟ್ಸ್ ಎಸ್ ಎಸ್ ವಿದ್ಯಾರ್ಥಿಗಳಿಗೆ ಪ್ರಿಪ್ರೇಷನ್ ಮಾಡ್ಕೊಳ್ಲಿಕ್ಕೇ ಸೊ ವಿ ಕಂಡಕ್ಟೆಡ್ ಸೀರೀಸ್ ಆಫ್ ಮಾಡಲ್ ಟೆಸ್ಟ್ ಫಾರ್ ದ ಮೇನ್ ಎಕ್ಸಾಮಿನೇಷನ್ ಅಂದರೆ ಇಟ್ ಗೀವ್ ಸಮ್ ಕಾನ್ಫಿಡೆನ್ಸ್ ಏನು ನಾವು ಎಲ್ಲಿ ತಪ್ಪ ಮಾಡ್ತೀವಿ ಏನು ಕರೆಕ್ಷನ್ ಮಾಡ್ಕೋಬೇಕು ಎಲ್ಲನೂ ಹೆಲ್ಪ್ ಆಗ್ತದೆ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಇದು ಮಾಡ್ತಿರ್ತಾರೆ ಪ್ರಾಕ್ಟೀಸ್ ಮಾಡ್ತಿರ್ತಾರೆ ಮತ್ತು ನೆಕ್ಸ್ಟ್ ಮೇನ್ಸ್ ಆದ ನಂತರ ನೆಕ್ಸ್ಟ್ ಹೇಗೆ ಏನು ಇಂಟ್ರವ್ಯೂಗೆ ಬಗ್ಗೆ ಹೇಗೆ ಏನು ಏನು ತಯಾರಿ ಮಾಡ್ಕೊಂಡ್ರಿ

ಇಟ್ ಇಟ್ ಹ್ಯಾಪನ್ಸ್ ಟು ಎವ್ರಿ ಒನ್ ಅಂದರೆ ಸರ್ ಇದು ಒನ್ ಇಸ್ ಟು ಟ್ವೆಂಟಿ ರೇಷಿಯೋಲಿ ಇರುವಾಗ ಟೂ ತೌಸಂಡ್ ಕ್ಯಾಂಡಿಡೇಟ್ಸ್ ಬರ್ತಿತ್ತು ಸರ್ ಒನ್ ಇಸ್ ಟು ತ್ರೀ ಇಂಟ್ರಿ ಬರಬೇಕಾದ್ರೆ ತ್ರೀ ಹಂಡ್ರೆಡ್ ಮಾತ್ರ ಕ್ವಾಲಿಫೈ ಆಗುತ್ತೆ ಸರ್ ಪರ್ಸನಾಲಿಟಿ ಟೆಸ್ಟ್ ಸೊ ಸೆವೆಂಟೀನ್ ಹಂಡ್ರೆಡ್ ಏನಾಗುತ್ತೆ ಹೊರಗಡೆ ಹೋಗುತ್ತೆ ಸರ್ ಮತ್ತೆ ಸೊ ಅದು ಇವರು ಲಾರ್ಜ್ ಗ್ಯಾಪ್ ಇರೋದ್ರಿಂದ ಅದು ಗೊತ್ತಾಗೋದಿಲ್ಲ ಸರ್ ನಮಗೆ ಯಾರು ಯಾವ ತರ ಮಾಡಿದ್ರೆ ಎಕ್ಸಾಮ್ ಓವರ್ ಸರ್ವೇ ಮಾಡೋಕ್ಕಂತೂ ಬರೋದಿಲ್ಲ ಸೊ ನಮ್ಮದು ನಮ್ಮ ಬಿಲೀಫ್ ಇಟ್ಕೊಂಡು ನಮ್ಮ ಕಾನ್ಫಿಡೆನ್ಸ್ ಇಟ್ಕೊಂಡು ಬರುತ್ತೆ ಮಾಡುತ್ತೆ ಆಗಿದೆ ಚೆನ್ನಾಗಿ ಆಗಿದೆ ಬರಬಹುದು

ವಿಡಿಯೋಸ್ಗಳು ಆನ್ಲೈನ್ ವಿಡಿಯೋಸ್ಗಳು ನೋಡಿದ್ದೆ ಸರ್ ಆನ್ಲೈನ್ ವಿಡಿಯೋ ಪ್ರಿವಿಯಸ್ ಇಯರ್ ಟಾಪರ್ಸ್ ವಿಡಿಯೋಗಳು ನೆಕ್ಸ್ಟ್ ಒಂದಿಷ್ಟು ಲಾಸ್ಟ್ ಬ್ಯಾಚ್ ಸೆಲೆಕ್ಷನ್ ಆದ್ರೂ ಕೆ ಎಸ್ ಸೆಲೆಕ್ಷನ್ ಆದ್ರೂ ಸೀನಿಯರ್ಸ್ ಗೈಡೆನ್ಸ್ ಅವ್ರ ಕಡೆಯಿಂದ ಯಾವ ತರ ಪ್ರಿಪರೇಷನ್ ಸ್ಟಾರ್ಟ್ ಮಾಡಬೇಕು ಏನ್ ಮಾಡಬೇಕು ನೆಕ್ಸ್ಟ್ ಅದಾದ ನಂತರ ನಾವು ಕ್ಲಾಸಿಕ್ ಬಂದಿದ್ದೆ ಸರ್ ಕ್ಲಾಸಿಕ್ ಮಾಕ್ ಇಂಟರ್ವ್ಯೂ ಕೊಟ್ಟಿದ್ದೆ ಸರ್ ಮಾಕ್ ಇಂಟರ್ವ್ಯೂ ಲೆಟರ್ ಮಾಡಿದ್ರೆ ಯಸ್ ಸರ್ ಲೆಟರ್ ಮಾಡಿದ್ದೆ ಸರ್ ಮಾಕ್ ಇಂಟರ್ವ್ಯೂ ಮಾಕ್ ಇಂಟರ್ವ್ಯೂ ಅಲ್ಲಿ ಯಾವ ತರ ಸಿಟಿಂಗ್ ಅರೇಂಜ್ಮೆಂಟ್ ಬಿಹೇವಿಯರ್ ಹೆಂಗಿರಬೇಕು ಪರ್ಸನ್ ಟಾಕಿಂಗ್ ಆ ಥರ ಯಾವ್ದು ಯಾವ ಥರ ಇರಬೇಕು ನಾವು ಏನು ಡ್ಯಾಪ್ ಅಲ್ಲಿ ತುಂಬಿರ್ತೀವಿ ಅದ್ರ ಮೇಲೆ ಕ್ವಶನ್ಸ್ ಯಾವ ಥರ ಕೇಳ್ತಾರೆ ಈ ಥರ ಎಲ್ಲ ಇದ್ರ ಮಾಡಿ ನಮ್ಗೆ ಫೀಡ್ಬ್ಯಾಕ್ ಕೊಟ್ಟರು ಸರ್ ಎಲ್ಲ ಆಕ್ಚುಲಿ ಅದು ಹೆಲ್ಪ್ಫುಲ್ ಆಯ್ತು ಸರ್ ನೋಡಿ ಅದು ಅದು ನೋಡಿ ಇಟ್ ಮೇಕ್ಸ್ ಸಮ್ ಸಾರ್ಟ್ ಆಫ್ ಡಿಫ್ರೆನ್ಸ್ ಅಲ್ಲ ಕಾನ್ಫಿಡೆನ್ಸ್ ಬರ್ತದೆ ಆಗ ಸರ್ ಹೌದಿಲ್ಲ ಸೊ ಸ್ಮಾಲ್ ಇಟ್ಸ್ ಲೈಕ್ ರಿಹರ್ಸಲ್ ಹೌದು ಸರ್ ಹೌದಿಲ್ಲ ಸ್ಮಾಲ್ ರಿಯಲ್ ರಿಯರ್ಸಲ್ ವಿಲ್ ಮೇಕ್ ಬಿಗ್ ಒಂದು ಭಾಳ ಚೆನ್ನಾಗಿ ಹೇಳ್ಬಿಟ್ರೆ ನಾನೆಲ್ಲ ಆರಾಮ್ ಮಾಡ್ತೀನಿ ಎಲ್ಲ ಚೆನ್ನಾಗಿ ನಾನು ಕೊಡ್ತೀನಿ ನನಗೆ ಏನು ಎಲ್ಲ ಗೊತ್ತಿದೆ ಅಂತ ಹಂಗಲ್ಲ ಬಟ್ ಸ್ಟಿಲ್ ಇಟ್ ರಿಕ್ವೈರ್ಸ್ ಸ್ಮಾಲ್ ರಿಹರ್ಸಲ್ಸ್ ಅದು ಭಾಳ ಹೆಲ್ಪ್ ಆಗ್ತದೆ ಸೊ ನಿಮ್ಮದು ಅನುಭವ ಮತ್ತು ಹೇಗೆ ಇಂಟ್ರ್ಯೂ ಹೇಗೆ ಅನಿಸ್ತು ನಿಮಗೆ ಇಲ್ಲಿ ನೀವು ಮಾಕ್ ಇಂಟ್ರ್ಯೂ ಅಟೆಂಡ್ ಮಾಡಿದ್ರಲ್ಲ ಸಂಸ್ಥೆಯಲ್ಲಿ ಇಲ್ಲಿ ಮಾಕ್ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ನಾನು ಒಂದಿಷ್ಟು ಪ್ರಿಪರೇಷನ್ ಸರ್ ನನ್ನ ಹಾಬಿ ಮೇಲೆ ಮತ್ತೆ ನಂದು ಪ್ರಿಪರೇಷನ್ ಮಾಡಿದ್ದೆ ಮಾಡಿದೆ ಸರ್ ಅಗ್ರಿಕಲ್ಚರ್ ಬ್ಯಾಕ್ ಮೇಲೆ ಮತ್ತೆ ಕರೆಂಟ್ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಇಶ್ಯೂಸ್ ಸ್ಟೇಟ್ ಇಶ್ಯೂಸ್ ಎಲ್ಲ ಮಾಡಿದೆ ಸರ್ ಅಲ್ಲಿ ಒಂದು ಒಂದಿಷ್ಟು ಗಳು ಕೇಳಿದ್ರು ಸರ್ ನನ್ನ ಏರಿಯಾದಲ್ಲಿ ಕ್ವಶನ್ಸ್ ಆದ್ರೂ ಒಂದಿಷ್ಟು ಕ್ವಶನ್ ಟಚ್ ಆಗಲಿಲ್ಲ ಸರ್ ಓಕೆ ಆದ್ರೆ ನನಗೆ ಅವಾಗ ಗೊತ್ತಾಯಿತು ಸೊ ಇನ್ನೂ ಸ್ವಲ್ಪ ಡೆಪ್ ಬೇಕು ಈಗ ನಾನು ನನ್ನ ಹಾಬಿ ಕ್ರಿಕೆಟ್ ಅಂತ ತಗೊಂಡ್ರೆ ನಾನು ಕರೆಂಟ್ ಕ್ರಿಕೆಟ್ ಅಂತ ಮಾಡಿದ್ರು ಸ್ವಲ್ಪ ಹಿಂದ್ಗಡೆ ಹೋದ್ರೆ ಹೋಗಬೇಕು ಆ ತರ ಕ್ವಶನ್ಸ್ ಎಲ್ಲ ಕೇಳಿದ್ರೆ ನನಗೆ ಅವಾಗ ಗೊತ್ತಾಯ್ತು ಇನ್ನು ನಾನು ಡೀಪ್ ಹೋಗಬೇಕು ಇದಕ್ಕೆ ಇನ್ನೂ ಡೀಪ್ ಅದು ನನಗೆ ಮೇನ್ ಇಂಟರ್ವ್ಯೂ ಅಲ್ಲಿ ನನಗೆ ತುಂಬಾ ಹೆಲ್ಪ್ ಆಯ್ತು ಸರ್ ಆಕ್ಚುಲಿ ಡೀಪ್ ಹೋಗಿದ್ರೆ ಅಂದ್ರೆ ತುಂಬಾ ಹೆಲ್ಪ್ ಆಯ್ತು ಸರ್ ಸೋ ಹಾಬಿ ಅಂತ ಹೇಳಿದಾಗ ಸೋ ಅದರಲ್ಲಿ ಸ್ವಲ್ಪ ಮಾಸ್ಟರ್ ಇರಬೇಕು ನಮಗೆ ಪ್ರಬತ್ತು ಇರಬೇಕು ಅಪ್ಡೇಟ್ ಮಾಡ್ಕೋಬೇಕು ಎಲ್ಲ ಗೊತ್ತಿರಲೇಬೇಕು ಅಂತ ಹೌದು ಎಲ್ಲ ಗೊತ್ತಿರಲೇ ಅಂತ ಹೇಳಿ ಎಲ್ಲಾನು ಗೊತ್ತಿರಲೇಬೇಕು ಅಂತ ಹೇಳಿ ಬಟ್ ವಿ ಹ್ಯಾವ್ ಟು ಅಪ್ಡೇಟ್ ಅಷ್ಟೇ ಸೋ ಈಗ ಇಲ್ಲಿ ಮಾಕ್ ಇಂಟರ್ವ್ಯೂಸ್ ಎಲ್ಲ ಅಟೆಂಡ್ ಮಾಡ್ಕೊಂಡ ನಂತರ ಎಷ್ಟು ದಿನ ಗ್ಯಾಪ್ ಇತ್ತು ನಿಮಗೆ ಫೈನಲ್ ಇಂಟರ್ವ್ಯೂ ಗೆ 1 ವೀಕ್ ಗ್ಯಾಪ್ ಸರ್ 1 ವೀಕ್ ಸೋ ಫೈನಲ್ ಇಂಟರ್ವ್ಯೂ ಎಲ್ಲ ಹೇಗಾತು ಓಕೆ ನಿಮಗೆ ಇಂಟರ್ವ್ಯೂ ಕೆಪಿಎಸ್ಸಿ ದಲ್ಲಿ ಇಂಟರ್ವ್ಯೂ ಹೇಗೆ ಏನು ಅನುಭವ ಇತ್ತು ಅವತ್ತು ಹೇಗೆ

ಆಕ್ಚುಲಿ ಇಂಟ್ರೋ ಪೆನಲ್ ಮೆಂಬರ್ಸ್ ಎಲ್ಲ ಫುಲ್ ಕಾರ್ಡಿಯಲ್ಲಿ ಕಮ್ಯುನಿಕೇಟ್ ಮಾಡಿದ್ರು ಸರ್ ಫುಲ್ ನಮಗೆ ಕಂಫರ್ಟ್ ಕಂಫರ್ಟ್ ಪೆನಲ್ ಮೆಂಬರ್ಸ್ ಪೆನಲ್ ನಾಲ್ಕು ಜನ ಇದ್ರು ಸರ್ ಇಬ್ಬರು ವಿಷಯ ತಜ್ಞರು ಇದ್ರು ಸರ್ ಒಬ್ರು ಚೇರ್ಮನ್ ಒಬ್ರು ಮೆಂಬರ್ ಇದ್ರು ಸರ್ ಓಕೆ ನಾಲ್ಕು ಜನ ಇದ್ರು ಸರ್ ಓಕೆ ವೆರಿ ಗುಡ್ ಹಾಂ ಸರ್ ಸೊ ಇನ್ನು ಇಬ್ರು ಇಬ್ಬರು ಸಬ್ಜೆಕ್ಟ್ ಎಕ್ಸ್ಪರ್ಟ್ಸ್ ಸಬ್ಜೆಕ್ಟ್ ಎಕ್ಸ್ಪರ್ಟ್ ಎಕ್ಸ್ಪರ್ಟ್ಸ್ ಒಬ್ಬರು ಚೇರ್ಮನ್ ಇನ್ನೊಬ್ರು ಮೆಂಬರ್ ಅಂತ ಮೆಂಬರ್ ಅಂತ ಸರ್ ಸೊ ನಾಲ್ಕು ಜನ ಪೆನಲ್ ಮೆಂಬರ್ಸ್ ಇದ್ರು ಸೊ ಹೆಂಗೆ ಪ್ರಶ್ನೆಗಳು ಹೇಗೆ ಹೌದ ಕ್ವಶನ್ಸ್ ವೇರ್ ಆಸ್ ನಿಮ್ಗೆ ಹೆಂಗೆ ಅನಿಸ್ತು ಸ್ಟಾರ್ಟಿಂಗ್ ನಾವು ಇಂಟ್ರೊಡಕ್ಷನ್ ನಾನು ಇಂಟ್ರೊಡಕ್ಷನ್ ಕೊಟ್ಟಾಗ ಸರ್ ನಾನು ಇಂಟ್ರೊಡಕ್ಷನ್ ಅಲ್ಲಿ ನಾನು ನಮ್ಮ ಪೇರೆಂಟ್ಸ್ ಆಕ್ಯುಪೇಷನ್ ನನ್ನ ಹಾಬೀಸ್ ನನ್ನ ಎಜುಕೇಶನ್ ಕ್ವಾಲಿಫಿಕೇಶನ್ ಇವೆಲ್ಲ ಮೆನ್ಷನ್ ಮಾಡಿದಾಗ ನನಗೆ ಚೇರ್ಮನ್ ಅವ್ರ ಸ್ಟಾರ್ಟಿಂಗ್ ನನ್ನ ಹಾಬಿ ಮೇಲೆ ಸ್ಟಾರ್ಟ್ ಕ್ವಶನ್ ಏನು ಕೇಳಿದ್ರು ಫಸ್ಟ್ ಗೆ ಸ್ಟಾರ್ಟ್ ಮಾಡಿದ್ದು ನಿನ್ನ ಹಾಬಿ ಕ್ರಿಕೆಟ್ ಕ್ರಿಕೆಟ್ ಆಗಿದೆ ಫಸ್ಟ್ ಇಂಡಿಯಾ ವರ್ಲ್ಡ್ ಕಪ್ ಯಾವಾಗ ವಿನ್ ಆಯ್ತು ಯಾವ ಇಯರ್ ಅಲ್ಲಿ ವಿನ್ ಆಯ್ತು ಯಾರ ಕ್ಯಾಪ್ಟನ್ಶಿಪ್ ಅಲ್ಲಿ ವಿನ್ ಆಯ್ತು ವೆರಿ ಗುಡ್ ನೆಕ್ಸ್ಟ್ ಆ ವರ್ಲ್ಡ್ ಕಪ್ ಅಲ್ಲಿ ಕರ್ನಾಟಕದಿಂದ ಎಷ್ಟು ಜನ ರೆಪ್ರೆಸೆಂಟ್ ಮಾಡಿದ್ರು ಟೀಮ್ ಅಲ್ಲಿ ಎಷ್ಟು ಜನ ಇದ್ರು ಕರ್ನಾಟಕ ಎಷ್ಟು ಜನ ಇದ್ರು ಮತ್ತೆ ಯಾರ್ಯಾರು ಇದ್ರು ನೋಡಿ ಅವ್ರು ಏನಿದ್ರು ಬೌಲಿಂಗ್ ಮಾಡ್ತಿದ್ರ ಬ್ಯಾಟಿಂಗ್ ಮಾಡ್ತಾರ ಈ ತರ ಒಂದಿಷ್ಟು ಗುಡ್ ನೆಕ್ಸ್ಟ್ ಅದರಲ್ಲಿ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಭಾರತ ರತ್ನ ಯಾವ ಪ್ಲೇಯರ್ ಕೊಟ್ಟರು ಯಾವ ಪ್ಲೇಯರ್ ಕೊಟ್ಟರು ನೋಡ್ರಿ ನಿಮ್ಮ ಆಸಕ್ತಿ ಇರುವಂತಹ ವಿಷಯ ಮೇಲೆ ಪ್ರಶ್ನೆಗಳು ನೆಕ್ಸ್ಟ್ ನಂದು ನಿಮ್ ಫೇವ್ರೇಟ್ ಪ್ಲೇಯರ್ ನಿಮ್ ಯಾವ್ದು ಅದನ್ನು ಕೇಳಿದ್ರಿ ಸರ್ ಓವರ್ ಲೈಕ್ ಕ್ರಿಕೆಟ್ ಮೇಲೆ ಒಂದು ಹತ್ತು ನಿಮಿಷ ಮಾಡಿದ್ರು ಸರ್ ಒಂದು ನಂತರ ಮೆಂಬರ್ ಅವರು ಇನ್ನೊಬ್ರು ಮೆಂಬರ್ ಅವರು ಪೊಲಿಟಿ ಸೆಕ್ಷನ್ ಕ್ವಶನ್ ಸ್ಟಾರ್ಟ್ ಮಾಡಿದ್ರೆ ಇಂಡಿಯನ್ ಕಾನ್ಸ್ಟ್ಯೂಷನ್ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಓಕೆ ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಸರ್ ಪ್ರಿಯಾಂಬಲ್ ಬಗ್ಗೆ ಹೇಳಿದ್ರು ಪ್ರಿಯಾಂಬಲ್ ಏನ್ ಏನ್ ಹೇಳುತ್ತೆ ಆಕ್ಚುಲಿ ವಾಟ್ ಇಸ್ ಮೋಡಿ ಆಫ್ ಪ್ರಿಯಾಂಬಲ್ ಅದನ್ನ ಕೇಳಿದ್ರು ಅದರಲ್ಲಿ ನೆಕ್ಸ್ಟ್ ಕರೆಂಟ್ ಸಿಜೆ ಜೆ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಯಾರು ಯಾರು ಅಪಾಯಿಂಟ್ ಮಾಡಿದಾರ ಯಾವ ತರ ಅಪಾಯಿಂಟ್ಮೆಂಟ್ ಆಗುತ್ತೆ ನೆಕ್ಸ್ಟ್ ಕ್ವಾಲಿಫಿಕೇಶನ್ ಏನೇನು ಬೇಕು ಸಿಜೆ ಆಗಬೇಕಾದ್ರೆ ಕ್ವಾಲಿಫಿಕೇಶನ್ ಏನ್ ಬೇಕು ಇದನ್ನೆಲ್ಲ ಕೇಳಿದ್ರು ಸರ್ ನೆಕ್ಸ್ಟ್ ಪಾರ್ಲಿಮೆಂಟ್ ಡೆಮೋಕ್ರೆಸಿ ಅಂದ್ರೆ ಏನು ಅದಾದ ನಂತರ ನೆಕ್ಸ್ಟ್ ಲೇಬರ್ ಆ್ಯಕ್ಟ್ಸ್ ಮಾಡಿದ್ರು ಚೈಲ್ಡ್ ಲೇಬರ್ ಆ್ಯಕ್ಟ್ಸ್ ಯಾವುದಾದ್ರು ಇದೆಯಾ ಕರ್ನಾಟಕದಲ್ಲಿ ಓಕೆ ನೆಕ್ಸ್ಟ್ ಚೈಲ್ಡ್ ಲೇಬರ್ ರಿಲೇಟೆಡ್ ಹೇಳ ಅಂತ ಹೇಳಿದ್ರು ಒಂದೆರಡು ಓಕೆ ಓಕೆ ಅವೆರಡು ಅಷ್ಟು ಕೇಳಿದರು ನೆಕ್ಸ್ಟ್ ಅದಾದ ನಂತರ ವಿಷಯ ತಜ್ಞರ ತಜ್ಞರು ಕ್ವಾಲಿಟಿ ಆದ ನಂತರ ಮತ್ತೆ ಬೇರೆ ವಿಷಯಗಳ ಬಗ್ಗೆ ವಿಷಯಗಳಿಗೆ ವಿಷಯ ತಜ್ಞರ ನಂತರ ಬಂದಾಗ ಅವರು ಅಡ್ಮಿನಿಸ್ಟ್ರೇಟಿವ್ ರಿಲೇಟೆಡ್ ಕ್ವೆಶ್ಚನ್ಸ್ ಅಡ್ಮಿನಿಸ್ಟ್ರೇಷನ್ ರಿಲೇಟೆಡ್ ಪ್ರಶ್ನೆಗಳನ್ನು ಕೇಳಿದ್ರು ಆದರೆ ನಾನು ಪ್ರಿಫರೆನ್ಸ್ ಕೇಳಿದ್ರು ಸರ್ ಫಸ್ಟ್ ಗೆ ನಿನ್ನ ಪ್ರಿಫರೆನ್ಸ್ ಪೋಸ್ಟ್ ಪ್ರಿಫರೆನ್ಸ್ ಯಾವ ಯಾವ ಕೊಟ್ಟಿದ್ದೀಯ ಯಾವ ಫಸ್ಟ್ ನೀವು ಅಪ್ಲೈ ಮಾಡುವಾಗ ಅಪ್ಲೈ ಮಾಡುವಾಗ ಯಾವ ಪ್ರಿಫರೆನ್ಸ್ ಫಸ್ಟ್ ಸೆಕೆಂಡ್ ಥರ್ಡ್ ಹಿಂಗೆ ಕೇಳಿದ್ರು ನೆಕ್ಸ್ಟ್ ಕ್ವೆಶ್ಚನ್ ಫಂಕ್ಷನ್ ಸ್ವಲ್ಪ ತಹಶೀಲ್ದಾರ್ ಕೇಳಿದ್ರು ಸರ್ ಓಕೆ ಫಂಕ್ಷನ್ಸ್ ಯಾವ ತರ ಫಂಕ್ಷನ್ ಮಾಡ್ತಾರೆ ತಹಶೀಲ್ದಾರ್ ಪರೀಕ್ಷೆಗೆ ಫಿಲ್ಮ್ಸ್ಗೆ ಅರ್ಜಿ ಹಾಕುವಾಗ ಹಾ ಫಸ್ಟ್ ಚಾಯ್ಸ್ ಅಂದ್ರೆ ಮೇನ್ಸ್ ಅರ್ಜಿ ಮೇನ್ಸ್ ಅರ್ಜಿ ಹಾಕುವಾಗ ಪೋಸ್ಟ್ ಪ್ರಕಾರ ನಾವು ಪ್ರಿಫರೆನ್ಸ್ ಕೊಟ್ಟಾಗ ಅದರಲ್ಲಿ ಪವರ್ಸ್ ಅಂಡ್ ಫಂಕ್ಷನ್ಸ್ ಆಫ್ ತಹಶೀಲ್ದಾರ್ ಅಂತ ಕೇಳಿದ್ರು ಸರ್ ಅವ್ರಿಗೆ ಓಕೆ ಏನೇನು ಪವರ್ಸ್ ಇದಾವೆ ಅವರಿಗೆ ಅವ್ರು ಹೇಳುವಾಗ ನೆಕ್ಸ್ಟ್ ಅದಾದ ನಂತರ ಐ ಪಿ ಸಿ ಮತ್ತು ಸಿ ಆರ್ ಪಿ ಸಿ ಸೆಕ್ಷನ್ಸ್ ಯಾವ್ಯಾವ ತಹಶೀಲ್ದಾರ್ ಅಂದ್ರೆ ಬರ್ತವೆ ಯಾವ

ಇಟ್ಸ್ ಔಟ್ ಆಫ್ ಸಿಲಬಸ್ ಅಲ್ಲ ನೀವು ಜಾಯಿನ್ ಫಾರ್ ದ ಡಿಪಾರ್ಟ್ಮೆಂಟ್ ದನ್ ಓನ್ಲಿ ವಿಲ್ ಬಿ ಏಬಲ್ ಟು ಲರ್ನ್ ನೀವು ಅಲ್ಲಿ ಹೋಗಿ ತಸ್ಲರ್ ಆದಾಗ ಮಾತ್ರ ಅವೆಲ್ಲ ಟ್ರೈನಿಂಗ್ ನಾವು ಹೇಳ್ಕೊಡ್ತಾರೆ ಬಟ್ ಅದನ್ನ ಕ್ವಶನ್ಸ್ ಇಲ್ಲಿ ಕೇಳ್ತಾ ಇರ್ತಾರೆ ಅಂದ್ರೆ ನಾವು ಪೂರ್ವ ತಯಾರಿ ಇರ್ಬೇಕು ಪೂರ್ವ ತಯಾರಿ ಇರಲೇಬೇಕು ಸರ್ ಇರಲೇಬೇಕು ಸರ್ ಮೇಲೆ ಮೇಲ್ಗಡೆ ಅಷ್ಟೇ ನೋಡಲ್ಲ ಸ್ವಲ್ಪ ಡೀಪ್ ಹೋಗಿ ಅದ್ರ ಬಗ್ಗೆ ಅಂದ್ರೆ ಯಾವ ನಾವು ಡಿಪಾರ್ಟ್ಮೆಂಟ್ ಪ್ರಿಫರೆನ್ಸ್ ಕೊಟ್ಟಿರ್ತೀವಲ್ಲ ಅದ್ರದ್ದು ಅಟ್ಲೀಸ್ಟ್ ಫಂಕ್ಷನ್ಸ್ ಅವ್ರ ಏನ್ ಕೆಲಸ ಅದನ್ನ ಸ್ವಲ್ಪ ಅದ್ರ ನೋಡ್ಕೋಬೇಕು ಸರ್ ಓಕೆ ಗುಡ್ ಅದ್ರ ಬಗ್ಗೆ ಅಡ್ಮಿಷನ್ ಬಗ್ಗೆ ನಿಮ್ಮ ಪ್ರಶ್ನೆಗಳನ್ನ ಕೇಳಿ ಪ್ರಶ್ನೆ ಕೇಳಿದ್ರಿ ಸರ್ ಅದಾದ ನಂತರ ಇನ್ನೊಬ್ರು ವಿಷಯ ತಜ್ಞರು ಸರ್ ಇನ್ನೊಬ್ರು ವಿಷಯ ತಜ್ಞರು ಅಗ್ರಿಕಲ್ಚರ್ ರಿಲೇಟೆಡ್ ಕ್ವಶನ್ ಕೇಳಿದ್ರು ಸರ್ ಕೃಷಿ ಬಗ್ಗೆ ಕ್ವಶನ್ ಕೇಳಿದ್ರು ಇಂಟರ್ವ್ಯೂ ಎಷ್ಟು ಹೊತ್ತಿತ್ತು ನಿಮ್ದು ಅದು ನಂದು ಫಾರ್ಟಿ ಟು ಫಾರ್ಟಿ ಫೈವ್ ಮಿನಿಟ್ಸ್ ಇತ್ತು ಸರ್ ಇಂಟರ್ವ್ಯೂ ವೆರಿ ಗುಡ್ ನಲವತ್ತು ನಲವತ್ತು ನಿಮಿಷ ಇಂಟರ್ವ್ಯೂ ಮಾಡಿದ್ರಿ ಸೊ ಹೇಗೆ ನೀವು ಯಾವ ಭಾಷೆಯಲ್ಲಿ ಇಂಟರ್ವ್ಯೂ ಕೊಟ್ರಿ ಕನ್ನಡದಲ್ಲಿ ಮಾತಾಡಿದ್ರು ಇಂಗ್ಲಿಷ್ ಅಲ್ಲಿ ಮಾತಾಡಿದ್ರೆ ಆಕ್ಚುಲಿ ಎರಡು ಎರಡು ಲ್ಯಾಂಗ್ವೇಜ್ ಅಲ್ಲಿ ಮಾಡಿದ್ದೆ ಸರ್ ಒಂದೊಂದು ಕ್ವಶನ್ ಎರಡು ಭಾಷೆ ನಾನು ಇಂಗ್ಲಿಷ್ ಮೀಡಿಯಂ ಬರ್ತಿದ್ದೆ ಫ್ಲೋ ಆಫ್ ಥಾಟ್ಸ್ ಹಾ ಫ್ಲೋ ಆಫ್ ಥಾಟ್ಸ್ ಸರ್ ನೀವು ಹೇಗೆ ಬರ್ತಿದ್ದೆ ಒಂದ್ಸಲ ಕನ್ನಡದಲ್ಲಿ ಹೇಳಬೇಕು ಅನ್ಸುತ್ತೆ ಒಂದ್ಸಲ ಇಂಗ್ ಸೊ ನಮ್ಗೆ ಹೇಗೆ ಅನ್ಸುತ್ತೆ ನಮ್ಗೆ ಯಾವ್ದು ಕಂಫರ್ಟೇಬಲ್ ಈ ಪಾಲಿಟಿ ರಿಲೇಟೆಡ್ ಕ್ವಶನ್ಸ್ ನಾವು ಇಂಗ್ಲೀಷ್ ಹೋಗಿದಾಗ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಅಷ್ಟು ಈಸಿ ಆಗೋದು ಸರ್ ನಾವು ಅದನ್ನ ಆ ಕ್ವಶನ್ಸ್ ನಾನು ಇಂಗ್ಲೀಷ್ ಅಲ್ಲಿ ಕಮ್ಯುನಿಕೇಟ್ ಮಾಡಿದೆ ಸರ್ ಕೆಲವೊಂದು ಅಗ್ರಿಕಲ್ಚರ್ ರಿಲೇಟೆಡ್ ಎಲ್ಲ ನಾನು ಕನ್ನಡದಲ್ಲೇ ಮಾಡಿದೆ ಸರ್ ಓಕೆ ಗುಡ್ ಆಗಿದ್ರೆ ಏನು ಇಂಟರ್ವ್ಯೂ ಫೋರ್ಟಿ ಯಾಕಂದ್ರೆ ಲಾಸ್ಟ್ ಇಂಟರ್ವ್ಯೂ ಬಂತಲ್ಲ ಸೊ ಮೊದಲು ಇಂಟರ್ವ್ಯೂ ಅಟೆಂಡ್ ಮಾಡಿದಂತ ವಿದ್ಯಾರ್ಥಿಗಳು ನಿಮ್ಮ ಜೊತೆ ಏನಾದ್ರು ಚರ್ಚೆ ಮಾಡಿದ್ರ ಹಾ ಸರ್ ಮೊದಲು ಇದ್ದವರು ಒಂದು ಇಬ್ಬರು ಮೂರು ಜನ ಚರ್ಚೆ ಮಾಡಿದ್ರೆ ಸೊ ಹಂಗ ಪ್ರಶ್ನೆಗಳನ್ನ ಕೇಳ್ತಾರೆ ಏನಂತ ಸ್ವಲ್ಪ ಏನಾದ್ರು ಸ್ಮಾಲ್ ಅಪ್ಡೇಟ್ಸ್ ಮಾಡ್ಕೊಂಡಿದ್ರ ಹಾ ಸರ್ ಹೌದಾ ಓಕೆ ಬಟ್ ಇರಲಿಲ್ಲ ಅದು ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಬರುತ್ತೆ ಹೌದಾ ಸೊ ಒಂದೊಂದು ಸಲ ಪ್ರಶ್ನೆ ಯಾವುದೋ ಒಂದು ಪ್ರಶ್ನೆಗೆ ಸಡನ್ ಆಗಿ ನಮ್ಗೆ ಆನ್ಸರ್ ಮಾಡಕ್ಕೆ ಬರಲಿಲ್ಲ ಕಾನ್ಫಿಡೆನ್ಸ್ ಕಡಿಮೆ ಹೌದು ಸರ್ ಆಗುತ್ತೆ ಯಾಕಂದ್ರೆ ಇದು ನಿಮ್ದು ಒಂದು ವರ್ಷ ಎರಡು ವರ್ಷ ಕುಂತ್ಕೊಂಡು ಹೋಗಿಂಥ ಎಕ್ಸಾಮಿಷನ್ ಇದು ಅದು ಫೀಲಿಂಗ್ ಇರ್ತದೆ ಸೊ ಸೀರಿಯಸ್ ಆಸ್ಪಿಡೆನ್ಸ್ಗೆ ಅದು ಭಯ ಇರ್ತದೆ ಸೊ ಹೀಗಾಗಿ ಅದು ಇಟ್ ಇಟ್ಸ್ ಎ ನ್ಯಾಚುರಲ್ ಫಿನಾಮಿನ ಅದು ಹೀಗಾಗಿ ಒಟ್ಟಾರೆ ಫೋರ್ಟಿ ಮಿನಿಟ್ಸ್ ಇಂಟರ್ವ್ಯೂ ಕೊಟ್ಟ್ರಿ ಹೇಗೆ ಅನಿಸ್ತು ಏನು ಇಂಟರ್ವ್ಯೂ ಆಲ್ ನಿಮಗೆಲ್ಲ ಓವರ್ ಆಲ್ ಇಂಟ್ರಿಮೂಟ್ ಸರ್ ಆ್ಯಕ್ಚುಲಿ ನಾನ್ ಒಂದ್ ಒನ್ ಟು ತ್ರೀ ಕೊಶನ್ಸ್ ಮಾತ್ರ ಆನ್ಸರ್ ಮಾಡಿಲ್ಲ ಸರ್ ಆಲ್ಮೋಸ್ಟ್ ರಿಮೈನಿಂಗ್ ಕ್ವೆಷನ್ ಏನಿದೆ ಸರ್ ಎಲ್ಲಾ ಆನ್ಸರ್ ಮಾಡಿದೆ ಸರ್ ನನಗೆ ನಂಗ ಅವು ಮೆಂಬರ್ಸ್ ಅವ್ರಲ್ಲ ಕೋರ್ಡಿಲಿ ಕಮ್ಯುನಿಕೇಟ್ ಮಾಡೋದ್ರಿಂದ ಒಂಥರಾ ಇದು ಐತೆ ಅವರೆಲ್ಲ ಆಮೇಲೆ ಎನ್ಕರೇಜ್ಮೆಂಟ್ ಮಾಡಿದ್ರಿ ಸರ್ ಓಕೆ ಯಾವುದಾದರೂ ಪ್ರಶ್ನೆ ನಿಮಗೆ ಆನ್ಸರ್ ಬರ್ದಿದಂತ ಪ್ರಶ್ನೆಗಳು ಏನಾಗಿ ಹೇಳಿದರಾ ನನಗೆ ಗೊತ್ತಿಲ್ಲ ಒಂದಿಷ್ಟು ಇದು ಫಾರ್ एग्जांपल ತಹಸೀಲ್ದಾರದು ಐಪಿಸಿ ಸಿಆರ್ ಸಿ ಕೇಳಿದಾಗ ಹೌದು ಹೌದು ಅದು ಗೊತ್ತಿರಲ್ಲ ನನಗೆ ಗೊತ್ತಿಲ್ಲ ಸರ್ ನಾನು ಡೈರೆಕ್ಟ್ ಆಗಿ ಸರ್ ನನಗೆ ಐ ಡೋಂಟ್ ನೋಡ್ ಸರ್ ನಾನು ಡ್ಯೂಟಿ ಗೆ ನನ್ನಗೆ ಜಾಬ್ ಸಿಗ್ತೋ ಅವಕಾಶ ಮಾಡ್ತೀನಿ ಸರ್ ನಾನು ಅದ್ರ ಬಗ್ಗೆ ಅಷ್ಟ ಐಡಿಯಾ ಇಲ್ಲ ಸರ್ ಈ ಸಜೆಸ್ಟ್ ಮಾಡೋದಾಗಿ ಡೀಟೈಲ್ಸ್ ಅಂತ ಹೇಳಿ ನಿಮಗೆ ಗೊತ್ತಿರಲೇಬೇಕು ಏನಿಲ್ಲ ಇಲ್ಲ ಸರ್ ಎಲ್ಲ ಗೊತ್ತಿರಲೇಬೇಕು ಏನಿಲ್ಲ ಸರ್ ನೋವನ್ ನೋಸ್ ಅಲ ಯಸ್ ಈಗ ಎಲ್ಲರೂ ಅವ್ರ ಡಿಪಾರ್ಟ್ಮೆಂಟ್ ಓದಂತ್ರ ಗೊತ್ತಾಗ್ತದ ಹ ನಿಜ ಸರ್ ಬಟ್ ಸ್ಟಿಲ್ ನನಗೆ ಗೊತ್ತಿಲ್ಲ ಅಂತ ಹೇಳಬೇಕಾಗುತ್ತೆ ಅದನ್ನೇ ಕಾನ್ಫಿಡೆಂಟ್ ಆಗಿ ಹೇಳ್ತಾರೋ ಇಲ್ಲ ಒಂದ್ ಚೆಕ್ ಮಾಡ್ತಿರ್ತಾರೋ ಹ ಸರ್

ನಾಲೆಜ್ ಎಷ್ಟದು ಅದು ಈಗಾಗಲೇ ನಾಲೆಜ್ ಮುಖ್ಯ ಪರೀಕ್ಷೆಯಲ್ಲಿ ಚೆಕ್ ಮಾಡಿರ್ತಾರೆ ಬಟ್ ಇದು ನಿಮ್ಮ ಬಿಹೇವಿಯರ್ ಹೇಗಿದೆ ನಿಮ್ಮ ಅಟಿಟ್ಯೂಡ್ ಹೆಂಗೆ ದಿ ಹಾವ್ ಯು ರೆಸ್ಪಾಂಡ್ ನಿಮ್ಮ ಭಾಷೆ ಹೆಂಗಿದೆ ಸೊ ಅದೆಲ್ಲನೂ ಅಸೆಸ್ ಮಾಡ್ತಾರೆ ಒಟ್ಟಾರೆ ಯುವರ್ ಎ ಟೆಕ್ನಿಕಲ್ ಗ್ರಾಜ್ಯುವೇಟ್ ಆ್ಯಂಡ್ ಆರ್ ಟೆಕ್ನಿಕಲ್ ಪೋಸ್ಟ್ ಗ್ರಾಜ್ಯೂಯೇಟ್ ಒಂದು ಒಳ್ಳೆಯ ಅನುಭವನ ಇಂಟ್ರೂದಲ್ಲಿ ತಾವೆಲ್ಲ ಹಂಚ್ಕೊಂಡಿದ್ರಿ ಸೊ ಭಾಳಷ್ಟು ಜನ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಇದು ಮಾಡ್ಕೊಂಡಿರ್ತಾರೆ ಓಕೆ ಸೊ ಒಟ್ಟಾರೆ ಇಂಟರ್ವ್ಯೂ ಹೇಗೆ ಮಾರ್ಕ್ಸ್ ಎಷ್ಟು ಐವತ್ತು ಮಾರ್ಕ್ಸ್ ಮಾಡಿದ್ರಲ್ಲ ಫಸ್ಟ್ ಟೈಮ್ ಅದು ಮೊದಲೇ ಇಂಟರ್ವ್ಯೂ ಕೆ ಎಸ್ ಪರೀಕ್ಷೆ ಎರಡು ನೂರು ಮಾರ್ಕ್ಸ್ ಇತ್ತು ಫಸ್ಟ್ ಬ್ಯಾಚ್ ಇದು ಕೋವಿಡ್ ಟೈಮಲ್ಲಿ ಸೊ ಒಂದು ಆರು ಪೋಸ್ಟ್ನಲ್ಲಿ ಐವತ್ತು ಮಾರ್ಕ್ಸ್ ಮಾಡಿದ್ದು ಮತ್ತು ನಿಮ್ಗೆ ಇಂಟರ್ವ್ಯೂನ ಒಟ್ಟಾರೆ ಔಟ್ ಆಫ್ ಫಿಫ್ಟಿ ಎಷ್ಟು ಬಂತು ಅಂತೇಳಿ ಸರ್ ಗೊತ್ತಾಗಿಲ್ಲ ಒಟ್ಟು ಟೋಟಲ್ ನಿಮ್ಗೆ ಗೊತ್ತಾಗಿದೆ ಸೊ ಮುಖ್ಯ ಪರೀಕ್ಷೆ ಪ್ಲಸ್ ಇಂಟ್ರೂ ಮಾರ್ಕ್ಸ್ ಟೋಟಲ್ ಕೊಡ್ಕೊಂಡು ನಿಮಗೆ ರ್ಯಾಂಕಿಂಗ್ ಎಷ್ಟು ಔಟ್ ಆಫ್ ಇದು ರ್ಯಾಂಕಿಂಗ್ ಎಷ್ಟು ಬಂದಿದ್ದು ತಹಶೀಲ್ದಾರ್ಲ್ಲಿ ಟ್ವೆಂಟಿಂಗ್ ಬಂದಿದೆ ಸರ್ ಟ್ವೆಂಟಿ ಒನ್ ರ್ಯಾಂಕಿಂಗ್ ಬಂದಿದೆ ವೆರಿ ಗುಡ್ ಸೊ ಒಟ್ಟಾರೆ ಒನ್ ಅವರ್ ಆರ್ ಪೋಸ್ಟ್ನಲ್ಲಿ ಈ ಸಲ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಇದ್ದಿರಲಿಲ್ಲ ಪೋಸ್ಟ್ ಅಸಿಸ್ಟೆಂಟ್ ಕಮಿಷನರ್ ರೆವೆನ್ಯೂ ಇದ್ದಿಲ್ಲ ಸರ್ ಆಕ್ಚುಲಿ ಓಕೆ ಸೊ ಓವರ್ ಆಲ್ ಸಿದ್ಧಾರೂಢ ಅವರೇ ಹೇಗೆ ನಿಮ್ಮದು ಫಿಲಿಮ್ಸು ಮೇನ್ಸು ಇಂಟರ್ವ್ಯೂ ಜರ್ನಿ ಹೇಗಿತ್ತು ಇದು ಎಲ್ಲ ಹೇಗೆ ನೋಟಿಫಿಕೇಶನ್ ಆಗುವಾಗ ಸರ್ ನಮ್ದು ಆ್ಯಕ್ಚುಲಿ ಕೇಸ್ ಪ್ರಿಪ್ರೇಷನ್ ಮಾಡುವಾಗ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ ಬರುತ್ತೆ ಸರ್ ಆ್ಯಕ್ಚುಲಿ ಈ ಸಾರಿ ಎಸ್ಪೆಷಲಿ ಈ ಸಾರಿ ಕೋವಿಡ್ ಸ್ವಲ್ಪ ಆತರ ಸ್ವಲ್ಪ ಇಶ್ಯೂಸ್ ಬಂದು ಸರ್ ಆ್ಯಕ್ಚುಲಿ ಆ ಆ್ಯಕ್ಚುಲಿ ಇಶ್ಯೂಸ್ ಬಂದು ಬರ್ತಾ ಇರ್ತವೆ ಯಾವುದೇ ಒಂದು ರೆಗ್ಯುಲರ್ ರಿಕ್ರೂಟ್ಮೆಂಟ್ಸಲ್ಲಿ ಆ ಥರ ಇಶ್ಯೂಸ್ ಇರ್ತವೆ ನಾವು ಅದನ್ನೆಲ್ಲ ದಾಟಿ ನಮ್ಮದು ಏನು ಗೋಲ್ ಇರುತ್ತೆ ಅಂದ್ರೆ ರೀಚ್ ಮಾಡಬೇಕಾದ್ರೆ ನಾವು ದಾಟಲೇಬೇಕು ಸೊ ಆ ಥರ ಪ್ರಿಪ್ರೇಷನ್ ಮಾಡ್ತಾ ಮಾಡ್ತಾ ಹೋಗಿ ನಾವು ಕಂಪ್ಲೀಟ್ ಮಾಡಿದ್ವಿ ಸರ್ ಪೂರ್ ಪೂರ್ತಿ ಡೆಡಿಕೇಶನ್ ಆಗಿ ನಮ್ಮ ಗ್ರೂಪ್ ತೊಗೊಂಡು ಮಾಡಿದ್ವಿ ಸರ್ ಬಟ್ ಇದು ಕೊರೋನಾ ಟೈಮ್ನಾಗ ಆದಂತ ಬ್ಯಾಚ್ ಹೌದಲ್ ಕೊರೋನಾ ಟೈಮ್ನಾಗ ಲಾಟ್ ಆಫ್ ನಿಮ್ಗೆ ತೊಂದರೆಗಳಿತ್ತು ಅಂತ ಟೈಮಲ್ಲಿ ನೀವು ಹಾರ್ಡ್ ವರ್ಕ್ ಮಾಡಿದಿರಿ ಲಾಟ್ ಆಫ್ ಪೇಷನ್ಸ್ ಕಾಕೊಂಡು ತಾಳ್ಮೆಯಿಂದ ಯಾಕಂದ್ರೆ ಏಜ್ ಹೋಗ್ತಾ ಇರ್ತದ ಹೌದು ಸರ್ ಹೌದು ಪ್ರೆಷರ್ ಹೆಚ್ಚಿಗೆ ಆಗ್ತಾ ಇರ್ತದೆ ಪಾಲಕರು ನನ್ನ ಮಗ ಹೇಗೆ ಏನೋ ನೌಕರಿ ಅವನಿಗೆ ಹೇಳಿ ಕಾಯ್ತಿರ್ತಾರೆ ಹೌದು ಸೊ ಪ್ರತಿಯೊಬ್ಬರು ಜೀವನದಲ್ಲಿ ಹಾಗೆ ಇದೆ ಪ್ರತಿಯೊಬ್ಬರು ಜೀವನದಲ್ಲಿ ಹಾಗೆ ಇದೆ ಯಾಕಂದರೆ ಈಗ ಸಾಮಾನ್ಯವಾಗಿ ಯು ಪಿ ಎಸ್ ಸಿ ಪರೀಕ್ಷೆ ಏನಿದೆ ಪ್ರತಿ ವರ್ಷ ರೆಗ್ಯುಲರ್ ಮಾಡ್ತಾ ಇರ್ತಾರೆ ಬಟ್ ಇಲ್ಲಿ ಇಂದ ಕೆ ಪಿ ಎಸ್ ಸಿ ಸ್ವಲ್ಪ ಪ್ರೇಷನ್ ಆಗ್ತದೆ ಒನ್ ಒನ್ ಇಯರ್ ಸಿಕ್ಸ್ ಮಂತ್ಸ್ ಲೇಟ್ ಆಗ್ತಾ ಇರ್ತದೆ ಬಟ್ ಎನಿ ಹಾವ್ ಯು ಹ್ಯಾವ್ ಮೆಡ್ ಅಚೀವ್ಮೆಂಟ್ ಯಾಕಂದರೆ ಇನ್ ದ ಶಾರ್ಟ್ ಇದು ಪೋಸ್ಟ್ ನಂಬರ್ ಆಫ್ ಪೋಸ್ಟ್ಗಳು ಕಡಿಮೆ ಇದ್ದಾಗ ನೀವು ಅಚೀವ್ಮೆಂಟ್ ಮಾಡಿದ್ದು ಭಾಳ ಖುಷಿ ಅನಿಸ್ತದೆ ಆಮೇಲೆ ಒಟ್ಟಾರೆ ನಿಮ್ಗೆ ನೀವು ಹೇಳ್ತಾ ಇದ್ರಿ ನಮಗೆ ಸ್ಫೂರ್ತಿ ನಮ್ಮ ಪೇರೆಂಟ್ಸ್ ಜೊತೆಗೆ ನನ್ನ ತಹಸಲರ್ ಆಫೀಸು ಅಲ್ಲಿ ಹೋದಾಗ ಗೌರ್ಮೆಂಟ್ ಆಫೀಸ್ಗೆ ಹೋದಾಗ ನಾನು ಯಾಕೆ ಗೌರ್ಮೆಂಟ್ ಆಫೀಸರ್ ಆಗಬಾರ್ದು ಒಳ್ಳೆ ಹುದ್ದೆ ಹೋಗಬೇಕು ಅನ್ನೋ ವಿಚಾರ ನಿಮ್ಗೆ ಬಂದಿದ್ದು ಬಹಳ ಒಂದು ಯಾಕಂದ್ರೆ ಪಾಸಿಟಿವ್ ಮೈಂಡ್ ಸೆಟ್ ಅಂತ ಹೇಳ್ತೀನಿ ನಾವು ಕನಸು ಸ್ಟಾರ್ಟ್ ಸರ್ ಅದು ಡೇ ಟು ಡೇ ಇನ್ ಅವರ್ ವಾಕ್ಸ್ ಆಫ್ ಲೈಫ್ ವಿ ಫೈಂಡ್ ವೇರ್ ಅವರ್ ಡ್ರೀಮ್ ಸ್ಟಾರ್ಟ್ಸ್ ಅಂತೆ ಕನಸು ಸ್ಟಾರ್ಟ್ ಆಗ್ತದೆ ಬಟ್ ಒಟ್ಟಾರೆ ಯಾಕೆ ನೀವು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಎಷ್ಟೋ ಜನ ಈಗ ಆ ಇಂಟರ್ವ್ಯೂದಲ್ಲಿ ಕೇಳಿದ್ರ ಪ್ರಶ್ನೆ ನಿಮಗೆ ನೀವು ಇಂಜಿನಿಯರಿಂಗ್ ಮುಸ್ಕೊಂಡಿದ್ರಿ ಮತ್ತೆ ಯಾಕೆ ಈ ಕಡೆ ಬರ್ಬೇಕಂತ ಪ್ರಶ್ನೆ ಎಕ್ಸ್ಪೆಕ್ಟ್ ಸರ್ ಕೇಳಿಲ್ಲ ಸರ್ ಹೌದಾ ಸರ್ ಸಾಮಾನ್ಯವಾಗಿ ನೀವು ಇಂಜಿನಿಯರಿಂಗ್ ಎಂ ಎಂಟೆಕ್ ಮಾಡ್ಕೊಂಡಿದ್ರಿ ಮತ್ತೆ ಯಾಕೆ ನೀವು ಈಗ ಅಡ್ಮಿನಿಸ್ಟ್ರೇಷನ್ ಬರ್ಬೇಕಂತೀರಿ ಅಂತ ಹೇಳಿದ್ರಿ ಓಕೆ ನೆಕ್ಸ್ಟ್ ಎಲ್ಲ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಹೆಂಗ್ ಮಾಡ್ಕೊಂಡ್ರಿ ಮತ್ತೆ ಲೈಬ್ರರಿಗೆ ಹೇಗೆ ಏನು ಲೈಬ್ರರಿಗೆ ಹೋಗ್ತಾ ಇದ್ರ ಅಥವಾ ಏನು ರೂಮ್ನೆಲ್ಲ ಸ್ಟಡಿ ಮಾಡ್ತಾ ಇದ್ರಾ ಅಥವಾ ಹೇಗೆ ಸ್ಟಡಿ ಮೆಟೀರಿಯಲ್ಸ್ ಎಲ್ಲ ಬೇರೆ ಬೇರೆ ಫಿಲ್ಮ್ಸ್ಗೆ ಬೇರೆ ಬೇಕು ಮೇನ್ಸ್ಗೆ ಬೇರೆ ಬೇಕು ಕೆಲವೊಂದು ಎರಡಕ್ಕೂ ಮ್ಯಾಚ್ ಆಗ್ತದ ಹಾಂ ಸರ್ ಓಕೆ ಮತ್ತು ಕರೆಂಟ್ ಅಫೇರ್ಸ್ ಹೆಂಗೆ ಮಾಡಿದ್ರಿ ಹಾಂ ಸರ್ ಆ್ಯಕ್ಚುಲಿ ಸರ್ ನಾನು ನಾವು ಲೈಬ್ರರಿಯಲ್ಲ ಸರ್ ನಾನು ರೂಮಲ್ಲೇ ಓದಿದ್ದು ಸರ್ ರೂಮಲ್ಲೇ ರೂಮಲ್ಲಿ ಪ್ರಿಪೇರ್ ಮಾಡಿ ಓದಿದ್ದು ಸರ್ ಓಕೆ ಮಟೀರಿಯಲ್ ನಾವು ಒಂದಿಷ್ಟು ಸಬ್ಜೆಕ್ಟ್ ವೈಸ್ ಸಬ್ಜೆಕ್ಟ್ ವೈಸ್ ಸ್ಟ್ಯಾಂಡರ್ಡ್ ಬುಕ್ಸ್ ಅನ್ನು ನಾವು ಕಲೆಕ್ಟ್ ಮಾಡಿ ಆ ಟಾಪಿಕ್ ಫಿಲ್ಮ್ ಸಿಲೆಬಸ್ ಏನಿದೆ ಮೇನ್ ಸಿಲೆಬಸ್ ಏನು ನೋಡಿಕೊಂಡು ಅದಕ್ಕೆ ಯಾವ ರಿಕ್ವೈರ್ಮೆಂಟ್ ಬೇಕು ಆ ತರ ನಾವು ನೋಟ್ಸ್ ಮಾಡ್ಕೊಂಡು ಆ ಥರ ಪ್ರಿಪ್ರೇಷನ್ ಮಾಡಿದ್ವಿ ಸರ್ ಫಿಲ್ಮ್ಸ್ ಆಯ್ತು ಮೇನ್ಸ್ ಆಯ್ತು ಆಯ್ತು ಒಂದಿಷ್ಟು ಬುಕ್ಸ್ ಅನ್ನು ನಾವು ಫಿಕ್ಸ್ ಮಾಡಿದ್ವಿ ಸರ್ ಓಕೆ ಅವೇ ಬುಕ್ಸ್ ಅನ್ನ ಬಾರ್ ಬಾರ್ ನೀವು ಪ್ರಿಪೇರ್ ಮಾಡಿದ್ರಲ್ಲ ಅದು ಫಿಲ್ಮ್ಸ್ ಶುಗ್ ಹೆಲ್ಪ್ ಆಯ್ತು ಮತ್ತ ಮೆನ್ಸ್ಗೆ ಎರಡಕ್ಕೂ ಹೆಲ್ಪ್ ಆಯ್ತು ಸರ್ ಹೌದಾ ಎರಡಕ್ಕೂ ಫಿಲ್ಮ್ಸ್ ಮತ್ತ ಮೆನ್ಸ್ ಎರಡಕ್ಕೆ ಎರಡಕ್ಕೂ ಹೆಲ್ಪ್ ಆಯ್ತು ಓಕೆ ಬಟ್ ನೀವು ಈಗಾಗಲೇ ಈ ಹಿಂದೆ ಅಕಸ್ಮಾತ್ ಯುಪಿಎಸ್ಸಿ ಎಕ್ಸಾಮಿನೇಷನ್ಸ್ ನೀವು ಪ್ರಿಪೇರ್ ಮಾಡಿದ್ರ ಹಾ ಸರ್ ಯುಪಿಎಸ್ ಪ್ರಿಪರೇಷನ್ ಮಾಡಿದೆ ಸರ್ ಮಾಡ್ತಾ ಇದ್ದೀರಿ ಮಾಡ್ತಾ ಇದೀವಿ ಸರ್ ಟು ತೌಸಂಡ್ ನೈನ್ಟೀನಿನಲ್ಲಿ ನಾನು ಯುಪಿಎಸ್ ಸಿ ಫಿಲ್ಮ್ಸ್ ಕ್ಲಿಯರ್ ಮಾಡಿ ಮೇನ್ಸ್ ಕೊಟ್ಟಿದ್ದೀನಿ ಸರ್ ಓಕೆ ಮೇನ್ ಕೊಟ್ಟಿದ್ದೀನಿ ವೆರಿ ಗುಡ್ ಐ ಸೊ ಯುಪಿಎಸ್ ಸಿ ಮೆನ್ಸ್ ಬರ್ದಿದ್ರು ಒಂದ್ ಸಲ ಹಾ ಸರ್ ಬಟ್ ಆ ಪ್ರಿಪ್ರೇಷನ್ ನಿಮ್ಗೆ ಎಲ್ಲ ಹೆಲ್ಪ್ ಆಗಿದೆ ಅಂತ ಹೇಳಿ ಅನ್ಕೊಂಡಿದ್ದೀನಿ ಹೌದು ಸರ್ ಹೆಲ್ಪ್ ಆಗಿದೆ ಸರ್ ಹೌದು ಹೌದು ಸೊ ಈಗಾಗಲೇ ಒಂದ್ಸಲ ಯು ಪಿ ಎಸ್ ಸಿ ಮೇನ್ಸ್ ಬರದ್ದು ದಟ್ ಪ್ರೊಫೆಷನ್ ಹೆಲ್ಪ್ ಯು ಟು ಗೆಟ್ ಥ್ರೂ ಇನ್ ದಿಸ್ಗನ್ಸ್ ಎಲ್ಲ ಅವ್ರು ಹೇಗೆ ಬೇರೆ ಬೇರೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಅಥವಾ ಹೇಗೆ ನಿಮ್ಮ ಫ್ರೆಂಡ್ಸ್ ಗ್ರೂಪ್ನಲ್ಲಿ ಎಸ್ ಸರ್ ರಶ್ಮಿ ಅಂತ ಹೇಳಿ ಸರ್ ಅವರು ಅವರು ಈಗ ತಹೀಲ್ದಾರ್ಲ್ಲಿ ಫಸ್ಟ್ ರ್ಯಾಂಕ್ ಸರ್ ಅವರು ಸೆಲೆಕ್ಷನ್ ಆಗಿದೆ ಸರ್ ವೆರಿ ಗುಡ್ ನಿಮ್ಮ ಜೊತೆಗೆ ಓದ್ತಾ ಇದ್ದೀವಿ ಸರ್ ಅವ್ರದ್ದು ಸೆಲೆಕ್ಟ್ ಆಗಿದೆ ಸರ್ ಹಾ ಅವ್ರದಾಗಿದೆ ಸರ್ ವೆರಿ ಗುಡ್ ವೆರಿ ಗುಡ್ ಸೊ ಒಟ್ಟಾರೆ ನೋಡ್ರಿ ಸ್ನೇಹಿತರ ಜೊತೆ ಕೂಡ್ಕೊಂಡಾಗ ಅವ್ರು ಈ ಸಲ ಆಗದೆ ಇದ್ರೂ ಪರವಾಗಿಲ್ಲ ಮತ್ತು ನೆಕ್ಸ್ಟ್ ನಲ್ಲಿ ಆಗುವಂಥ ಅವಕಾಶ ಇದೆ ಬಟ್ ಒಟ್ಟಾರೆ ಏನಂತೀರಾ ಈಗ ಹುಡುಗರು ಭಾಳ ಜನ ಈಗಾಗಲೇ ಡಿಗ್ರಿ ಮುಗಿಸೋಂಥ ಅಭ್ಯರ್ಥಿಗಳು ಕನಸು ಕಾಣ್ತಾ ಇದ್ದಾರೆ ಅಹಸಲ್ದಾರ್ ಆಗಬೇಕು ಅಸ್ಟೆಂಟ್ ಕಮಿಷನರ್ ಆಗಬೇಕು ಟಿ ಓ ಆಗಬೇಕು ಸೊ ಹೀಗೆಲ್ಲ ಬೇರೆ ಬೇರೆ ಕನಸ್ ಕಾಣ್ತಾ ಇದ್ದಾರೆ ಮತ್ತು ಬಹಳಷ್ಟು ಏನಂದ್ರೆ ವಿದ್ಯಾರ್ಥಿಗಳಿಗೆ ಎರಡು ವರ್ಷ ಮೂರು ವರ್ಷದಿಂದ ಓದ್ತಾ ಇದ್ದಾರೆ ನಾಲ್ಕು ವರ್ಷದಿಂದ ಓದ್ತಾ ಇದ್ದಾರೆ ಏನು ಹೇಳ್ಬೇಕಂತೀರಿ ಅವರಿಗೆ ನಾನು ಮುಂದೆ ಬರ್ತಕ್ಕಂಥ ಆಸ್ಪಿರಂಟ್ಸ್ ಏನು ಹೇಳ್ಬೇಕು ಬಯಸ್ತೀನಿ ಅಂತ ಸರ್ ಅವರು ಯಾವ್ದು ಎಕ್ಸಾಮ್ ಬರೀತಾರೆ ಯಾವ ಪೋಸ್ಟ್ ಅವ್ರು ಅವರು ಕನಸ್ಕೊತಾ ಇರ್ತಾರೆ ಅದನ್ನ ಮೊದ್ಲು ಗೋಲನ್ನು ಸೆಟ್ ಮಾಡ್ಬೇಕು ಓಕೆ ಗೋಲ್ ಸೆಟ್ ಮಾಡಬೇಕು ಯಾಕಂದ್ರೆ ಸುಮಾರು ಡಿಪಾರ್ಟ್ಮೆಂಟ್ಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಕಲ್ಫಾರ್ಮ್ ಬೇರೆ 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 ಕಲ್ಫಾರ್ಮ್ ನಿಮ್ಮದು ಯಾವ್ದು ರೀತಿ ಮೇಜರ್ ಗೋಲ್ ಅದನ್ನು ಮೊದಲು ಫಿಕ್ಸ್ ಮಾಡಬೇಕು ಓಕೆ ಅದಾದ ನಂತರ ಅದು ಸಿಲಾಬಸ್ ನೋಡ್ಕೋಬೇಕು ಅದಕ್ಕೆ ಏನ್ ಬೇಕು ಗೆ ಪ್ಲಾನಿಂಗ್ ಮಾಡ್ಬೇಕು ನಾವು ಸುಮ್ನೆ ಒಂದಿಷ್ಟು ಬುಕ್ಸ್ ಓದ್ ಓದ್ತಾ ಎಲ್ಲ ಮಾಡಬಹುದು ಯಾವ್ದು ನಮ್ದು ಏನ್ ಏಮ್ ಇರುತ್ತೆ ಈಗ ನಮ್ಗೆ ಫಾರ್ ಎಕ್ಸಾಮಲ್ ಕೆ ಎಸ್ ಮಾಡ್ಬೇಕಾದ್ರೆ ಅದಕ್ಕೆ ಏನೇನ್ ಬೇಕು ಪ್ರಿಪರೇಷನ್ ಪಿ ಎಸ್ ಐ ಅಂದ್ರೆ ಪಿ ಎಸ್ ಐ ಏನಿರ್ಬೇಕು ಪ್ರಿಪರೇಷನ್ ಈ ತರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗೆ ಬೇರೆ ಬೇರೆ ತರ ಪ್ಲಾನಿಂಗ್ ಇರುತ್ತೆ ಆ ತರ ಮಾಡ್ಕೊಂಡು ಕರೆಕ್ಟ್ ಆಗಿ ಆ ತರ ನೋಟ್ಸ್ ಅದೇನೇನಿದೆ ಶಾರ್ಟ್ ನೋಟ್ಸ್ ಮಾಡ್ಕೊಬೇಕು ಫುಲ್ ಕಂಪ್ಲೀಟ್ ಆಗಿ ಎಲ್ಲಾ ಬುಕ್ಸ್ ಒಂದೊಂದು ಟೈಮ್ ಓದೋಕ್ಕಾಗಿಲ್ಲ ರಿವಿಷನ್ ಆಗಲ್ಲ ರೆಗ್ಯುಲರ್ ರಿವಿಶನ್ ಆಗಲ್ಲ ಸೊ ನಾನು ಹೇಳೋದು ಅಭ್ಯರ್ಥಿಗಳಿಗೆ ಸಿಸ್ಟಮೆಟಿಕ್ ಸ್ಟಡಿ ಮಾಡಿ ಓಕೆ ವೆರಿ ಗುಡ್ ಸಿಸ್ಟಮೆಟಿಕ್ ಸ್ಟಡಿ ಇಸ್ ವೆರಿ ಇಂಪಾರ್ಟೆಂಟ್ ಸಿಸ್ಟಮೆಟಿಕ್ ಮಾಡ್ಕೋಬೇಕು ಡಿಸಿಪ್ಲೈನ್ ಇರಬೇಕು ಡಿಸಿಪ್ಲೈನ್ ಇರಬೇಕು ಡೆಡಿಕೇಶನ್ ಇರಬೇಕು ಪೇಷನ್ಸ್ ಇರಬೇಕು ಇವೆಲ್ಲ ಒಂದು ಆಲ್ಮೋಸ್ಟ್ ಒಂದು 10 ಕ್ವಾಲಿಟೀಸ್ ಬೇಕು ಆ 10 ಕ್ವಾಲಿಟೀಸ್ ಅಂತ ಬೇಕು ಅಪ್ರಾಕ್ಸಿಮೇಟ್ಲಿ ನಿಜ ಹಾ ಸರ್ ಸಿಸ್ಟು ಬೇಕು ಅಂತ ಹೇಳಿದ್ರೆ ಡಿಸಿಪ್ಲೈನ್ ಬೇಕು ಯಾವುದು ಕೆಲಸ ಮಾಡ್ರು ಸಿಸ್ಟಮೆಟಿಕ್ ಆಗಿ ಮಾಡ್ಕೋಬೇಕು ಅದರ ಮೇಲೆ ಪ್ರೀತಿ ಇರಬೇಕು ಅಫೆಕ್ಷನ್ ಇರಬೇಕು ಹೌದು ಸರ್ ಹೌದು ಅದು ನಮ್ಮ ಬದುಕಲ್ಲ ಅದು ಹಾ ಸರ್ ಹೌದು ಅದು ಹಾಬಿ ಇದ್ದಂಗೆ ಆಗ್ಬೇಕು ಅದು ಹಾ ಸರ್ ಹೌದು ಅಂದ್ರೆ ಮಾತ್ರ ಅದು ಶಾರ್ಟ್ ಟೈಮ್ ನಾಗ ನಮ್ಮ ರಿಸಲ್ಟ್ಸ್ ಕೊಡ್ತದೆ ಹೌದು ಸರ್ ಹೌದು ಸರ್ ಸೋ ತಾಳ್ಮೆ ಮತ್ತೆ ಪೇಷನ್ಸ್ ಇರಬೇಕು ಬೇಗ ರಿಸಲ್ಟ್ಸ್ ಆಗಲ್ಲ ಮುಂದೆ ಹೋಗ್ತದೆ ಪೋಸ್ಟ್ಪೋನ್ ಆಗ್ತದೆ ರೀ ಎಕ್ಸಾಮ್ ಆಗ್ತಾವ ಕೆಲವೊಂದು ಕೆಲವೊಂದು ರೀ ಎಕ್ಸಾಮ್ ಆಗ್ತಾವ ಆ ಥರ ಸಮಸ್ಯೆ ಅವಾಗ ನಮ್ಮದು ಕಾನ್ಫಿಡೆನ್ಸ್ ಕಳ್ಕೊಬಾರ್ದು ಹಾಂ ಸರ್ ಸೊ ಹಿಂಗೆಲ್ಲ ಆಗ್ತದೆ ಹೌದು ಸೊ ಸಾಮಾನ್ಯವಾಗಿ ಬಸ್ ಪೇರೆಂಟದ್ದು ಕಾನ್ಫಿಡೆನ್ಸ್ ಲೆವೆಲ್ ವೇರಿಯೇಷನ್ ಆಗ್ತಾ ಇರ್ತದೆ ಆಗ್ತಾ ಇರುತ್ತೆ ಸರ್ ಹೌದು ಸೊ ಅದನ್ನ ನಾವು ಯಾವ ತರ ಹಿಡಿದಿಟ್ಕೋಬೇಕು ಅಂದರೆ ಪೇಷನ್ಸ್ ಕಾನ್ಫಿಡೆನ್ಸ್ ಲೆವೆಲನ್ನು ಒಂದೇ ಲೆವೆಲ್ ಮೇಂಟೈನ್ ಮಾಡ್ಲೇಬೇಕು ಪೂರ್ತಿ ಡೌನ್ ಆಗಬಾರ್ದು ಅದಕ್ಕೋಸ್ಕರ ನಮ್ಮ ಗ್ರೂಪ್ ಫ್ರೆಂಡ್ಸ್ ಅದೆಲ್ಲ ಇರುವಾಗ ಹೌದು ಒಬ್ರಿಗೊಬ್ರು ಡಿಸ್ಕಷನು ಈ ತರ ಎಲ್ಲಾ ತರ ಮಾಡ್ಕೊತ ಹೋಗೋದು ಒಂದು ಗುಡ್ ಎನ್ವೈರಮೆಂಟನ್ನು ಬಿಲ್ಡ್ ಮಾಡಬೇಕು ವೆರಿ ಗುಡ್ ಗುಡ್ ಎನ್ವೈರಮೆಂಟ್ ಬಿಲ್ಡ್ ಆದಾಗ ಆಟೋಮೆಟಿಕ್ ನಮ್ ತಾನೇ ಕರ್ಕೊಂಡು ಹೋಗ್ತಾರೆ ಕರೆಕ್ಟ್ ಆಲ್ವೇಜ್ ಅಂದ್ರೆ ಗುಡ್ ಫ್ರೆಂಡ್ ಸರ್ಕಲ್ ಸ್ನೇಹಿತರೆಲ್ಲ ಚೆನ್ನಾಗಿರ್ಬೋದು ಎಲ್ಲರೂ ಲೈಕ್ ಇರಬೇಕು ಅಂತ ಫ್ರೆಂಡ್ಸ್ ಸರ್ಕಲ್ ಜೊತೆಗೆ ನಾವು ಇರಬೇಕು ಆಗ್ಬೇಕಾಗ್ತದೆ ಸೊ ಏನು ಪೇರೆಂಟ್ಸ್ ಎಲ್ಲ ಹೇಗೆ ಅನಿಸ್ತು ರಿಸಲ್ಟ್ ಬಂದ ತಕ್ಷಣ ಈಗ ರೀಸೆಂಟ್ ಆಗಿ ಕೇಸ್ ಬಂದ ರಿಸಲ್ಟ್ ಬಂತಲ್ಲ ಏನು ಅನಿಸ್ತು ತಂದೆ ತಾಯಿಗಳಿಗೆಲ್ಲ ನಮ್ಮ ಪೇರೆಂಟ್ಸ್ ಆಕ್ಚುಲಿ ರಿಸಲ್ಟ್ ಬಂದಿದ್ದು ಒಂಬತ್ತು ಗಂಟೆಗೆ ಸರ್ ಒಂಬತ್ತು ಗಂಟೆ ನಂತರ ಬಂದು ಸರ್ ರಿಸಲ್ಟ್ ಮಲ್ಗೋ ಟೈಮ್ ಸರ್ ಅದು ಸಂಜೆ ಓಕೆ ಆ ಟೈಮ್ನ ಬಂದಿದ್ದು ಸರ್ ಅವ್ರು ತುಂಬಾ ಖುಷಿ ಪಟ್ಟರು ಸರ್ ಆಕ್ಚುಲಿ ತುಂಬ ದಿನದಿಂದ ವೇಟ್ ಮಾಡ್ತಾ ಇದ್ದಾರೆ ಸರ್ ಆ ರಿಸಲ್ಟ್ ಗೋಸ್ಕರ ಓಕೆ ಓಕೆ ಹ್ಞೂ ತುಂಬ ಖುಷಿ ಆಯ್ತು ಸರ್ ಅವ್ರಿಗೆ ವೆರಿ ಗುಡ್ ನೋಡ್ರಿ ಒಬ್ರು ಅದು ಬಾಗಲಕೋಟ ಜಿಲ್ಲೆ ಮುದೋಳ ತಾಲೂಕಿನಿಂದ ಒಂದು ಕೃಷಿ ಕುಟುಂಬದಲ್ಲಿ ತಾವ ತಾವೊಬ್ಬರು ತಹಸೀಲ್ದಾರ್ ಆಗಿ ಆಗಿದ್ದು ನಿಜವಾಗ್ಲೂ ಒಂದು ಹೆಮ್ಮೆ ಅವ್ರಿಗೂ ಪಾಪ ಗೌರ್ಮೆಂಟ್ ಆಫೀಸ್ಗೆ ಹೋಗಿದ್ದು ನಿಮ್ಮ ಕರ್ಕೊಂಡು ಹೋಗಿದ್ದು ಸೊ ಅದೆಲ್ಲ ನೀವು ನೀವು ನೋಡಿರಿ ಅದೆಲ್ಲ ಒಂದು ಕನಸಿಟ್ಟುಕೊಂಡು ತಾವೆಲ್ಲ ಪ್ರೂವ್ ಮಾಡಿದ್ದು ಭಾಳ ಒಂದು ಸಂತೋಷ ಮತ್ತು ನಮ್ಮ ಧಾರವಾಡ ಕ್ಲಾಸಿಕ್ ಕೆ ಎಸ್ ಅಂದ ಐಸ್ಟರ್ಡ್ ಸರ್ಕಲ್ಗೆ ಬಂದು ತಾವಿ ಒಂದು ಸ್ಮಾಲ್ ಏನೋ ಒಂದು ಅಳಿಲು ಸೇವೆ ನಮ್ಮದು ಮಾಕ್ ಇಂಟ್ರೂಸ್ ಸೊ ಯು ಹ್ಯಾವ್ ಅಟೆಂಡೆಡ್ ಆ್ಯಂಡ್ ಸಮ್ ಪಾರ್ಟ್ಸ್ ಆಫ್ ದ ಏನೋ ಒಳ್ಳೆ ಫ್ರೆಂಡ್ಸ್ ಇರ್ಬೋದು ಸ್ಟಡಿ ಮೆಟೀರಿಯಲ್ಸ್ ಇರ್ಬೋದು ಸ್ಮಾಲ್ ರೆಫರೆನ್ಸ್ ಮಾಡಿಕೊಂಡು ಮತ್ತು ಎಲ್ಲಿ ಒಳ್ಳೆ ಸಿಗುತ್ತೆ ಇದನ್ನು ಪಡ್ಕೋಬೇಕಾಗುತ್ತೆ ಎಲ್ಲೆಲ್ಲಿ ಒಳ್ಳೆ ಮೆಟೀರಿಯಲ್ಸ್ ಇರ್ತದೆ ಅದನ್ನು ಪಡ್ಕೋಬೇಕು ಒಳ್ಳೆ ಎಲ್ಲೆಲ್ಲೋ ಫ್ರೆಂಡ್ಸ್ ಇದ್ದಾರೆ ಸೀನಿಯರ್ಸ್ ಇದ್ದಾರೆ ಅವರೆಲ್ಲ ಕಾಂಟ್ಯಾಕ್ನದುಕೊಂಡು ಬಟ್ ಯು ಹ್ಯಾವ್ ಮೇಡ್ ಇಟ್ ವಂಡರ್ಫುಲ್ ಅಚೀವ್ಮೆಂಟ್ ಆ್ಯಂಡ್ ಅದು ಕೊರೋನಾ ಟೈಮ್ನಲ್ಲಿ ಈ ಶಾರ್ಟ್ ಪೋಸ್ಟ್ನಲ್ಲಿ ಅದು ಆಪ್ಷನಲ್ ಕ್ಯಾನ್ಸಲ್ ಮಾಡಿದ್ದಾರೆ ಇಂಟರ್ವ್ಯೂ ಸಹಿತ ಐವತ್ತು ಮಾರ್ಸ್ ಅಷ್ಟೇ ಇಟ್ಟಿದ್ರು ಎರಡು ನೂರು ಕ್ಯಾನ್ಸಲ್ ಮಾಡಿ ಇಂಥ ಒಂದು ಇದರಲ್ಲಿ ತಾವು ಅಪಾಯಿಂಟ್ಮೆಂಟ್ ಆಗಿದ್ದು ಭಾಳ ಒಂದು ಸಂತೋಷ ನಮ್ಮ ಕ್ಲಾಸಿಕ್ ಎಜುಕೇಷನ್ ಒಂದು ಚಾನಲಿಗೆ ಬಂದು ತಾವೆಲ್ಲ ಸಂದರ್ಶನ ಕೊಟ್ಟಿದ್ದು ಭಾಳ ಸಂತೋಷ ಮತ್ತು ನಮ್ಮೆಲ್ಲ ಸ್ಪರ್ಧಾ ಸ್ಫೂರ್ತಿ ಆಗಿರ್ಬೋದು ಕ್ಲಾಸಿಕ್ ಕೆ ಎಸ್ ಇಂದ ಎಷ್ಟು ಎಲ್ಲ ಸಿಬ್ಬಂದಿಯವ್ರ ಬಗ್ಗೆ ತಮಗೆ ಧನ್ಯವಾದಗಳು ಹಾಂ ಯು ಓಕೆ ಓಕೆ ನಮಸ್ಕಾರ ನೋಡಿದ್ರಲ್ಲ ವೀಕ್ಷಕರೇ ಎಲ್ಲ ಕೆ ಎ ಎಸ್ ಪಿ ಎಸ್ ಐ ಇವು ಬೇರೆ ಬೇರೆ ಪರೀಕ್ಷೆಗಳ್ ನೀವೆಲ್ಲ ಪ್ರಿಪೇರ್ ಮಾಡ್ತಾ ಈಗ ಇಲ್ಲಿ ಒಬ್ಬ ಕೃಷಿ ಕುಟುಂಬದಿಂದ ಬಂದ ಒಬ್ಬ ಬಾಗಲಕೋಟೆ ಜಿಲ್ಲೆಯ ಮುರೋಲ್ ತಾಲೂಕಿನ ಒಂದು ಬರ್ಗಿ ಅನ್ನುವಂಥ ಗ್ರಾಮದಿಂದ ಬಂದಂಥ ಒಬ್ಬ ಕೃಷಿ ಕೊಡಮೇ ಬಂದಂಥ ವಿದ್ಯಾರ್ಥಿ ಇಂಜಿನಿಯರಿಂಗ್ ಪದವೀರ ಮತ್ತು ಇವನ್ ಎಮ್ ಟೆಕ್ ಪೋಸ್ಟ್ ಗ್ರಾಜುಯೇಟ್ ಅಂತ ಹೇಳ್ಬೋದು ಸೊ ಅದನ್ನು ಮುಗಿಸ್ಕೊಂಡು ಎರಡು ಮೂರು ವರ್ಷದಿಂದ ಈ ಪರೀಕ್ಷಾ ಸಿದ್ಧತೆಗೆ ತಯಾರಿ ಮಾಡಿಕೊಂಡು ಅದು ಕೊರೋನಾ ಟೈಮ್ದಲ್ಲಿ ಒಂದು ಸ್ಪೆಷಲ್ ಬ್ಯಾಚ್ ಒಂದೂರ ಆರು ಪೋಸ್ಟ್ನಲ್ಲಿ ಇರುವಂಥ ಒಂದು ಹುದ್ದೆಯನ್ನು ಪಡ್ಕೊಂಡಿದ್ದು ಬಹಳ ವಿಶೇಷ ಅದು ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಏನಂದರೆ ಮುಖ್ಯ ಪರೀಕ್ಷೆ ನಂತರ ಇಂಟ್ರ್ಯೂದಲ್ಲಿ ಬದಲಾವಣೆ ಆಗಿತ್ತು ಕೆ ಎಸ್ ಮುಖ್ಯ ಪರೀಕ್ಷೆಯಲ್ಲಿ ಐಚ್ಛಿಕ ವಿಷಯ ಕ್ಯಾನ್ಸಲ್ ಮಾಡಿದ್ದಾರೆ ಫಸ್ಟ್ ಬ್ಯಾಚ್ ಇದು ನಮ್ಮ ಸ್ಟೇಟ್ನಲ್ಲಿ ಮತ್ತು ಇಂಟರ್ವ್ಯೂಗೆ ಎರಡು ನೂರು ಮಾರ್ಕ್ಸ್ ಇರ್ತಿತ್ತು ಆ ಎರಡು ನೂರು ಮಾರ್ಕ್ಸ್ ಕ್ಯಾನ್ಸಲ್ ಮಾಡಿ ಐವತ್ತು ಮಾರ್ಕ್ಸನ್ನು ಇಂಟ್ರೊಡ್ಯೂಸ್ ಮಾಡಿದರು ಸೊ ಹೀಗಾಗಿ ಎರಡೂ ಬದಲಾವಣೆಗಳಾದಂಥ ಇದೊಂದು ಫಸ್ಟ್ ರಿಕ್ರೂಟ್ಮೆಂಟ್ ಅಂತ ಹೇಳ್ಬೋದು ಈ ಒಂದು ಬ್ಯಾಚ್ನಲ್ಲಿ ಒನ್ ನೂರ ಆರು ಪೋಸ್ಟ್ನಲ್ಲಿ ತಸ್ದ ತಹಸ್ದಾರ್ ಪೋಸ್ಟನ್ನು ಪಡ್ಕೊಂಡು ಟ್ವೆಂಟಿ ಫಸ್ಟ್ ರ್ಯಾಂಕ್ ತಸ್ಲ್ದಾರ್ ದ ಪೋಸ್ಟ್ಸ್ ಅಲ್ಲಿ ಪಡ್ಕೊಂಡಿದ್ದು ಭಾಳ ಒಂದು ಹೆಮ್ಮೆ ಅಂತ ಹೇಳ್ಬೋದು ಸೊ ಅದಕ್ಕೆಲ್ಲ ಕ್ವಾಲಿಟೀಸ್ ನೋಡಿ ತಾಳ್ಮೆ ಇರಬೇಕು ಮತ್ತು ಹಾರ್ಡ್ ವರ್ಕ್ ಇರಬೇಕು ಸೆಲ್ಫ್ ಕಾನ್ಫಿಡೆನ್ಸ್ ಇರ್ಬೋದು ಬಹಳಷ್ಟು ಕ್ವಾಲಿಟೀಸ್ ಸೊ ಆ್ಯಂಡ್ ನಿಮ್ಗೆ ಗೊತ್ತಿದೆ ಭಾಳಷ್ಟು ಜನ ಫ್ರೆಂಡ್ಸ್ ಸರ್ಕಲ್ಸ್ ಎಲ್ಲ ಕೆಲವೊಬ್ರು ಡಿಸ್ಕಸ್ ಮಾಡ್ತಾರೆ ಈಗೆಲ್ಲ ಆಗಿಲ್ಲ ಬೇಗ ಎಕ್ಸಾಮ್ ಆಗೋಲ್ಲ ಮುಂದೆ ಮುಂದೆ ಹೋಗ್ತಾ ಇರ್ತದೆ ಅಂತ ತಿಳ್ಕೊಂಡು ಭಾಳಷ್ಟು ಜನ ಡಿಸ್ಕಸ್ ಮಾಡುವಂಥ ಅಭ್ಯರ್ಥಿಗಳು ಇರ್ಬೋದು ಬಟ್ ಒಟ್ಟಾರೆ ಏನಂದರೆ ಯುವರ್ ಯುವರ್ ಸೆಲ್ಫ್ ಕಾನ್ಫಿಡೆನ್ಸ್ ಹಾರ್ಡ್ ವರ್ಕ್ ಆ್ಯಂಡ್ ಕಮಿಟ್ಮೆಂಟ್ ಈಸ್ ವೆರಿ ಇಂಪಾರ್ಟೆಂಟ್ ಇವೆಲ್ಲ ಕೆಲವೊಂದು ಇದ್ದರೆ ಮಾತ್ರ ಯು ವಿಲ್ ಬಿ ಏಲ್ ಟು ಮೇಕ್ ಅಚೀವ್ಮೆಂಟ್ ಇನ್ ದ ಲೈಫ್ ಸೊ ಹೀಗಾಗಿ ಒನ್ ಟೈಮ್ ಎಫರ್ಟ್ ಇದು ನೀವು ಜೀವನದ್ದಕ್ಕೂ ಸಹಿತ ಒಂದು ಸಾಧನೆ ಎಂಜಾಯ್ ಮಾಡ್ತಾರೆ ನೀವು ಜೀವನದಕ್ಕೂ ಈ ಒಂದು ಹುದ್ದೆ ಎಂಜಾಯ್ ಮಾಡ್ತೀರಿ ಈಗ ಒಬ್ಬರು ತಸ್ಲಾರಂಥ ಒಬ್ರು ಒಬ್ಬರು ಅಭ್ಯರ್ಥಿ ಈಗ ಇನ್ನು ಹತ್ತು ವರ್ಷದಲ್ಲಿ ಅವರು ಪ್ರಮೋಷನ್ ಆಗಿ ಅಸ್ಟೆಂಟ್ ಕಮಿಷನರ್ ಆಗ್ತಾರೆ ನೆಕ್ಸ್ಟ್ ಅವರು ಡಿ ಸಿ ಲೆವೆಲ್ ಪ್ರಮೋಷನ್ ಆಗ್ತಾರೆ ಸೊ ಒಟ್ಟಾರೆ ಏನಂದರೆ ಯಾವುದನ್ನು ಅಂಡರ್ ಎಸ್ಟಿಮೇಟ್ ಮಾಡೋದು ಬೇಡ ಬಟ್ ಗೆಟಿಂಗ್ ಒನ್ ಜಾಬ್ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಈಗ ಹೇಳಿದರು ನಮ್ಮ ಸಿದ್ದಾರೋಡ್ ಹೇಳಿದರು ಸೊ ಭಾಳ ಏನಾದರೂ ಒಂದು ಟಾರ್ಗೆಟ್ ಫೋಕಸ್ಡ್ ಎಫರ್ಟ್ ಮಾಡಿರಿ ಅದೊಂದು ಟಾರ್ಗೆಟ್ ಇಟ್ಕೊಂಡ್ರೆ ಅದನ್ನು ಚೆನ್ನಾಗಿ ಹಾರ್ಡ್ ವರ್ಕ್ ಮಾಡ್ಕೊಂಡು ತಾವು ಸಕ್ಸೆಸ್ ಆಗ್ಬೋದು ಅನ್ನೋಂಥ ಮಾತನ್ನು ನಮ್ಮ ಜೊತೆಗೆ ಹಂಚ್ಕೊಂಡಿದ್ದಾರೆ ನಮ್ಮ ಕ್ಲಾಸಿಕ್ ಎಜುಕೇಷನ್ ಯೂಟ್ಯೂಬ್ ಚಾನಲ್ ಬಂದು ಅವ್ರು ಅನುಭವ ಅನ್ಸ್ಕೊಂಡಿದ್ದು ನಮಗೆ ಭಾಳ ಹೆಮ್ಮೆ Thank you, wish you all the best.